ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜನಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಂದ್ಯೇ ವಂದ್ಯಂ ವಿದಿಶಂ ಮಹೇಂದ್ರಾದಿ ವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸಗುಣಘನತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಚುಕಚುಕಿಮಯೈಃ ಮಂಗಲೈಃ ಯುಕ್ತಮಂಗೈಃ ಸಾಮಾತ್ಯನ್ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಪೂಷಾರತ್ನಂ ಭುವನವಲಯಶ್ಚಾಚಿರಾಶ್ಚರ್ಯರತ್ನಂ ಲೀಲಾರತ್ನಂ ಜಲಜಿದುಹಿತರ್ದೇವತಾಮೌಲಿರತ್ನಂ ಚಿತ್ತಾರತ್ನಂ ಜಗತಿ ಭಜತಾಂ ಸತ್ಸರೋಜರ್ಜುರತ್ನಂ ಕೌಸಲ್ಯಾಯ ರಕ್ತಮನಃಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತ್ಯಂ ರಾಮಕೀರ್ತ್ಯಾಃ ಹನುಮಂತಂ ಉಪಾಸ್ಮಹಿ. ವಾಲಿಯನ್ನ ನಿಗ್ರಹ ಮಾಡುವಂತಹ ಶಕ್ತಿ ರಾಮನಿಗಿದೆ ಅಂತ ತೋರಿಸ್ಬೇಕಾದ್ರೆ ಏನು ಮಾಡಬೇಕು ಹೇಳು ಅಂತ ಆ ಲಕ್ಷ್ಮಣ ಕೇಳಿದಾಗ ಅವನು ಹೇಳ್ತಾನೆ, ಈ ದೂರಕ್ಕೆ ತಳ್ಳಬೇಕು. ದೂರಕ್ಕೆ ತಳ್ಳಿದ್ರೆ ಈ ದೈತ್ಯನ ದೇಹವನ್ನು, ದುಂದುವಿಯ ದೇಹವನ್ನು ಮನವರಿಕೆ ಆಗ್ತದೆ ಅಂತ ಹೇಳಿದಾಗ ಪರಮಾತ್ಮ ರಾಮದೇವರು ತನ್ನ ಹೆಬ್ಬೆರಳಿನ ಒಂದು ಲೀಲೆಯಿಂದಲೇ ಅದನ್ನು 100 ಯೋಜನೆ ಎಸಕ್ಕೆ ಎಸೆತಾರೆ. ಆದರೂ ಕೂಡ ವಾಲಿಗೆ ಅಲ್ಲ ಸುಗ್ರೀವನಿಗೆ ಮತ್ತೆ ವಿಶ್ವಾಸ ಬರಲಿಲ್ಲ. ಯಾಕಂದರೆ ಒಬ್ಬನನ್ನು ಸೋಲಿಸ್ಬೇಕಾದ್ರೆ ಸೋಲೋದಕ್ಕಿಂತ 4 ಪಟ್ಟು ಜಾಸ್ತಿ ಬಲ ಬೇಕು ಗೆಲ್ಲುವವನಿಗೆ. ಸಾಯಿಸ್ಬೇಕಾದ್ರೆ ಸಾಯುವುದಕ್ಕಿಂತ ಸಾಯಿಸುವವನಿಗೆ 100 ಪಟ್ಟು ಬಲ ಬೇಕು. ಅಲ್ಲ, 100 ಪಟ್ಟು ಒಂದು ಯೋಜನದಲ್ಲಿದ್ದಾನೆ ವಾಲಿ ಆ ದುಂದುವಿಯ ಶವವನ್ನು. ಇವನು 100 ಯೋಜನ ದೂರಕ್ಕೆ ತಳ್ಳಿದ್ದಾರಲ್ಲ, ಹಾಗಾಗಿ 100 ಪಟ್ಟು ಬಲ ಇವನಿಗೆ ಜಾಸ್ತಿ ಇದೆ. ಸರಿ ಹೋಯ್ತು ಅಂದರೆ ಹೇಳ್ತಾನೆ, ಅದು ಬಹಳ ಆಗ ಹಸಿ ಹಸಿ ಇತ್ತು, ಅದು ತೂಕ ಜಾಸ್ತಿ, ಹಾಗಾಗಿ 1 ಯೋಜನೆ ಅವನು ತಳ್ಳಿದ. ರಾಮ 100 ಯೋಜನೆ ತಳ್ಳಿದ್ರೂ ಕೂಡ ಅವನಿಗಿಂತ 100 ಪಟ್ಟು ಬಲ ಜಾಸ್ತಿ ಅಂತ ತೀರ್ಮಾನ ಆಗಲ್ಲ. ಯಾಕೆ? ಈಗ ಒಣಗಿ ಹೋಗಿದೆ, ಅದರ ತೂಕ ಕಡಿಮೆ ಆಗಿದೆ. ಹಾಗೆ 100 ಯೋಜನೆ ದೂರ ತಳ್ಳಿದಂತಿಂತ 100 ಪಟ್ಟು ಜಾಸ್ತಿ ವಾಲಿಗಿಂತ ಬಲ ಇದೆ ಅಂತ ನಾವು ಖಚಿತ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ಏನು ಮಾಡುವ? ಕುಲಿಶಾಚ ಅತಿ ಕಠಿಣಾಹ ಸಪ್ತ ಸಾಲಾಹ ಯಹೋ ಜಗತಾಹ ಶಾಲೆಯೇ ತಾನ್ ಬಲಾದ ಬಾಲಿ ಚೇತಂ ತತ್ರಾಣಿ ನ ಪ್ರಭು. ಮತ್ತೆ ಮರ ಇದೆ, ಏನು ಗೊತ್ತುಂಟ? ಇದು ವಜ್ರಕ್ಕಿಂತ ಕಠೋರವಾದಂತಹ ಮತ್ತಿ ಮರ. ಇದನ್ನ ತಾನ್ ವಾಲಿ ವಾಲಿ ಚಾಲೆ ಆ ಒಂದೊಂದು ಮರಗಳನ್ನು ಕೂಡ ತನ್ನ ಬಾಹುಬಲದಿಂದ ಅಲ್ಲಾಡ್ತಾ ಇದ್ದ. ಆದರೆ ವಾಲಿ ಛೇತ್ತಂ ಪತ್ರಾಣಿ ನ ಪ್ರಭು. ಆದರೆ ಪ್ರತಿಯೊಂದು ಮರದ ಎರೆಯನ್ನು ಕೀಳ್ಬೇಕಂದ್ರೆ, ಛೇದಿಸ್ಬೇಕಂದ್ರೆ ಅವನು ಬಹಳ ಪ್ರಯತ್ನ ಏನೋ ಮಾಡ್ತಾ ಇದ್ದ. ಆದರೆ ಅವನಿಗೆ ಅದು ಆಗ್ತಾ ಇಲ್ಲ. ಪತ್ರಾಣಿ ಲೋಕಮಿ ಚೋತ್ಸತೇನ ಶಕ್ತ. ಬಹಳ ಪ್ರಯತ್ನ ಮಾಡ್ತಾ ಇದ್ದ ಅದರ ಎಲೆ ಕೀಳ್ಬೇಕಂತ. ತುಂಬ ಪ್ರಯತ್ನ ಮಾಡಿದ್ರು, ಅದಕ್ಕೆ ಶಕ್ತನಾಗಿಲ್ಲ. ಹಾಗಾಗಿ ಈಗ ಏನು ಮಾಡಬೇಕು? ಈಗ ನೋಡಿ, ಈ ಮತ್ತಿ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾರೆ, ಸುತ್ತಲೂ ಬೆಳೆದಿವೆ. ಈ ಸುತ್ತಲೂ ಬೆಳೆದಿರ್ತಕ್ಕಂಥ ಈ ಮತ್ತಿ ಮರಗಳನ್ನು ಒಂದೇ ಒಂದು ಬಾಣದಿಂದ ರಾಮದೇವರು ಆ 7 ಮತ್ತಿ ಮರಗಳನ್ನು ಛೇದಿಸಿದರೆ ನನಗೆ ಮನಸ್ಸಲ್ಲಿ ಈ ರಾಮನಿಗೆ ವಾಲಿಯನ್ನು ಕೊಡಲಿಕ್ಕೆ ಆಗ್ತದೋ ಇಲ್ಲಂಬಂಥ ಒಂದು ಶಂಕೆ, ಸಂದೇಹ ಎಂಬಂಥ ಶೂಲ ಅದು ಹೊರಟು ಹೋಗುತ್ತೆ, ಕಿತ್ತು ಹೋಗುತ್ತೆ. ಕೀಳ್ಬೇಕು ಇದು ಮರವನ್ನು, ಅದನ್ನು ಮಾಡು ಅಂತ ಹೇಳಿದಾಗ ಈ ರೀತಿಯಾಗಿ ಸುಗ್ರೀವ ದೇವರ ಹತ್ರ ಈ ಕೆಲಸ ಮಾಡಬೇಕು. ಒಂದೇ ಒಂದು ಬಾಣನ್ನು 7 ಮತ್ತಿ ಮರಗಳನ್ನು ಛೇದಿಸಬೇಕು. ಯಾಕಂದ್ರೆ ಎಲೆಯನ್ನು ಛೇದಿಸಲಿಕ್ಕೆ ಆಗ್ತಾ ಇಲ್ಲ. ಇವನು 1 ಬಾಣದ 7 ಮರಗಳನ್ನು ಛೇದಿಸಿಬಿಟ್ರೆ ನನಗೆ ಮನಸ್ಸಿನಿಂದ ಸಂಶಯ ಹೊರಟೋಗತ್ತೆ, ಆ ಕೆಲಸ ಮಾಡಲಿ ಅಂತ ಹೇಳಿದಾಗ ರಾಮಚಂದ್ರ ದೇವರು ಆ
ಬಿಲ್ಲನ್ನು ಎತ್ಕೊಂಡಿದ್ದಾರೆ, ಲಕ್ಷ್ಮಣ ಮುಖ ನೋಡ್ತಾ ಇದ್ದಾರೆ. ಮಾಡಿ ಏನು ಮಾಡಿದ್ರು, ಆ ಸಂಧಾನ ಮಾಡಿಬಿಟ್ಟಂತೆ, ಬಾಣವನ್ನು ತೆಗೆದು ಸಂಧಾನ ಮಾಡಿದ್ದಾರೆ. ಆ ಮರಗಳನ್ನೆಲ್ಲ ಕತ್ತರಿಸಿ ಹಾಕಿದೆ. ಇದು ಪರಿಸರಕ್ಕೆ ಧಕ್ಕೆ ಆಯಿತು. ಮರ ಕಡಿಯುವುದು ತಪ್ಪು, ಪರಿಸರವನ್ನು ರಕ್ಷಣೆ ಮಾಡಬೇಕಲ್ರಿ. ಆ ಮತ್ತಿ ಮರ ಎಲ್ಲ ಸುಮ್ಮನೆ ಸುಮ್ಮನೆ ಕತ್ತರಿಸಿ ಬಿಟ್ಟನಲ್ಲ, ಇವನೇನೋ ತನ್ನ ಬಲವನ್ನು ಪ್ರದರ್ಶನ ಮಾಡಲಿಕ್ಕೆ ಸುಮ್ಮನೆ ಸುಖ ಸುಮ್ಮನೆ ಮತ್ತಿ ಮರ ಹೋಯ್ತಲ್ಲ, ಮರ ಕಡಿದು ತಪ್ಪು, ಪರಿಸರ ಕೆಟ್ಟ ಹೋಗತ್ತೆ, ನಾಮಚಂದ್ರ ಈ ಕೆಲಸ ಮಾಡಬಹುದಾ ಅಂತ ಈಗಿನವ್ರು ಕೇಳಿದ್ರೆ, ಅದು ಸಾಮಾನ್ಯ ಮರಗಳಲ್ಲ, ವಿರಿಂಚ ಬರತೋ ಅಭದ್ಯ, ಅದೆಲ್ಲ ದೈತ್ಯರು. ಆ ದೈತ್ಯರು ಬ್ರಹ್ಮ ಪದವಿ ನಮಗೆ ಸಿಗಬೇಕು ಅಂತ ಇಚ್ಛೆ ಮಾಡ್ತಾ ಇದ್ದಾರೆ, ಬ್ರಹ್ಮ ಪದವಿ ಏನ್ ಬಯಸ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಬ್ರಹ್ಮ ಪದವಿಯನ್ನು ಬಯಸೋರು, ತಪಸ್ಸಲ್ಲಿ ಇರ್ತಕ್ಕಂಥವ್ರು, ಬ್ರಹ್ಮ ಪದವಿಯನ್ನು ಬಯಸಿ ಮರಾಗಿ ಹುಟ್ಟಿದ್ದಾರೆ. ಬ್ರಹ್ಮ ಪದವಿಗೋಸ್ಕರ ಏನ್ ಮಾಡ್ತಾರೆ, ತಪಸ್ಸಲ್ಲಿ ನಿರತರಾಗಿದ್ದಾರೆ. ಆ ಬ್ರಹ್ಮದೇವರ ವರದಿಂದ ಅಚ್ಛೇದ್ಯ ಅಭೇದ್ಯರಾಗಿದ್ದಾರೆ, ಅಲ್ಲಿದ್ಕೊಂಡು ಬ್ರಹ್ಮದೇವರ ಪದವಿಯನ್ನೇ ಪಡಿಬೇಕಂತ ತಪಸ್ಸು ಮಾಡ್ತಾ ಇದ್ದಾರೆ. ಕೆಟ್ಟ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದು ಕೆಟ್ಟ ಮರಗಳು, ಅದಕ್ಕೆ ಅವು ಎಲ್ಲ ಮರಾಗಿ ಹುಟ್ಟಿದ್ದಾರೆ. ಅದನ್ನು ತಿಳ್ಕೊಂಡ್ಬಿಟ್ಟು ದೇವರು ಏನು ಮಾಡಿದ್ರು, ಓಹೋ ಇವರು ಅಯೋಗ್ಯರು, ಇವನು ಕೊಂದ್ರೆ ಪಾಪ ಇಲ್ಲ ಅಂತ ಹೇಳ್ಕೊಂಡು ರಾಮದೇವರು ಏನು ಮಾಡಿದರೆ, ಬಾಣ ಸಂಧಾನ ಮಾಡಿ ಬಿಟ್ಟರೇ ಬಿಟ್ರಂತೆ. ಬಿಟ್ಟಾಗ ಅದು ವೇಗವಾಗಿ ಸಾಗಿ ಏನು ಮಾಡ್ತಂತ, ಧರಾಧರಂ ಧರಾಂಚಾಧ ಸಪ್ತ ಲೋಕಾನ್ ಅದಾರಯತ್. ಏನು ಮಾಡಿದಂದರೆ, ಅದು ಪರ್ವತಗಳ ಮೇಲೆ ಬೆಳೆದಿತ್ತು ಮರಗಳು, ಆ ಏಳೂ ಮರವನ್ನು ಕತ್ತರಿಸ್ತದೆ, ಪರ್ವತವನ್ನು ಸೀಳ್ಕೊಂಡು ಹೋಯ್ತು, ಭೂಮಿಯನ್ನೂ ಸೀಳ್ಕೊಂಡು ಹೋಯ್ತು. ಆ ಭೂಮಿ ಕೆಳಗೆ ಏನಿದೆ, ತಲ 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 ಪತಲ ವಿತಲ ಸುತ್ತಲ ರಸಾತಲ ತಲಾತಲ ಅಂತ ಏಳು ಲೋಕಗಳು, ಮತ್ತೆ ಪಾತಾಳ, ಈ ಏಳು ಲೋಕವನ್ನು ಕೆಳಗಿನ ಲೋಕವನ್ನು ಸುಳಿ ಹಾಕಿಬಿಡ್ತಾರೆ. ಏನ್ರಿ, ಒಂದು ಬಾಣ ಇಷ್ಟು ಕೆಲಸ ಮಾಡ್ತದೆ. ಏಳು ಮರಗಳನ್ನು ಛೇದಿಸಿದ್ದ ಮಾತ್ರ ಅಲ್ಲ, ಪರ್ವತವನ್ನು ಛೇದಿಸು, ಭೂಮಿಯಿಂದ ಸೇರ್ತು, ಪಾತಾಳ ಲೋಕವನ್ನು ಸೇರ್ತು, ಅಷ್ಟೇ ಅಲ್ಲ ಇನ್ನೊಂದು ಕೆಲಸ ಮಾಡ್ತದೆ. ಆ ಅಲ್ಲೆಲ್ಲ ಪಾತಾಳದಲ್ಲಿ ಕುತ್ಕೊಂಡ್ಬಿಟ್ಟು ಕುಮುದಿ ಎಂಬ ರಾಕ್ಷಸರು ಬ್ರಹ್ಮಿತಾನ್ ಬ್ರಹ್ಮವರದಿಂದ ಅವಧ್ಯರಾಗಿದ್ದು, ಬ್ರಹ್ಮವರದಿಂದ ಅವಧ್ಯರಾಗಿದ್ದು, ಅವರ ಈ ಬಾಳೆ ಗಿಡದ ಕಂಬ ಇದೆಯಲ್ಲ ಹಾಗೆ ಅವರನ್ನೆಲ್ಲ ಕತ್ತರಿಸಿ ಹಾಕ್ತಂತ ಬಾಣ. ಕುಮುದಿ ಎಂಬ ರಾಕ್ಷಸ ಅಲ್ಲಿ ದೈತ್ಯರಿದ್ದರು, ಅವರು ತಪಸ್ಸು ಮಾಡ್ತಾ ಇದ್ರು, ಬ್ರಹ್ಮದೇವರ ವರದಿಂದ ಅವಧ್ಯರಾಗಿದ್ದರು. ಅವರನ್ನೆಲ್ಲ ಪರಮಾತ್ಮ ಅನಾಯಾಸವಾಗಿ ಆ ಬಾಣ, ಪರಮಾತ್ಮನ ಬಾಣ ಛೇದಿಸಿತು. ಒಬ್ಬೊಬ್ಬ ಇಷ್ಟು ಕೆಲಸ ಇಷ್ಟಾದ ನಂತರ ಮತ್ತೆ ರಾಮದೇವರ ಕೈಗೆ ಬಂದಂತ ಆ ಬಾಣ. ಪದ್ಮಾಪತೇ ಪಾಣಿಪದ್ಮಂ ಸಹಸ ಹಂಸ ರೂಪ ಬಾಣ. ಹಂಸ ಯಾಕೆಂದ್ರೆ ಕೃತ ಪರಾಕ್ರಮ, ತನ್ನ ಪರಾಕ್ರಮವನ್ನು ತೋರಿಸಿಬಿಡ್ತು. ಏನು ಪರಾಕ್ರಮ, ದೈತ್ಯರನ್ನು ಸಂಹಾರ ಮಾಡಿದ್ದು, ಭೂಮಿಯನ್ನು ಸೀಳಿದ್ದು, ಪರ್ವತವನ್ನು ಭೇದಿಸಿದ್ದು, ಸಪ್ತ ತಾಳ ವೃಕ್ಷವನ್ನು ಭೇದಿಸಿದ್ದು, ಅತಲ ವಿತಲಾದಿಗಳನ್ನು ಭೇದಿಸಿದ್ದು, ಅಲ್ಲಿರ್ತಕ್ಕಂಥ ಕುಮುದಿ ಎಂಬ ರಾಕ್ಷಸಂತೋ ಭೇದಿಸಿದ್ದು, ಇಷ್ಟು ದೊಡ್ಡ ಪರಾಕ್ರಮ ಮಾಡಿ ರಾಮದೇವರ ಕೈಗೆ ವೇಗವಾಗಿ ಅದು ಕೈ ಸೇರಿಬಿಟ್ಟಿದೆ. ಅದು ಹಂಸದಂತೆ, ಹಂಸ ಯಾವ ರೀತಿಯಲ್ಲಿ ಹಂಸದ ಹೊಲಿಕೆ ಕೊಟ್ಟಿದ್ದಾರೆ, ಹಂಸ ಪಕ್ಷಿಯಂತೆ ತುಂಬ ವೇಗವುಳ್ಳದ್ದಾಗಿದೆ, ಅಥವಾ ಹಂಸ ರೂಪದಂತೆ ಇದೆ ಅಂದರೆ ಒಳ್ಳೆ ಹಂಸದ ಸೂರ್ಯದಂತೆ ಒಳ್ಳೆ ಪ್ರಕಾಶಮಾನ ಆಗಿದೆ, ಅಥವಾ ಹಂಸ ಪಕ್ಷಿಯಂತೆ ವೇಗವಾಗಿ ಹಂಸ ಪಕ್ಷಿಯಂತೆ ಹೋಗುವಂತೆ ಹೋಗಿ ರಾಮದೇವರ ಕೈಗೆ ಬಂದು ಸೇರ್ತಂತೆ. ಏನ್ರಿ ಬಾಣ ಕೈಗೆ ಬಂದು ಸೇರೋದೇನು, ಬೇಕ ತಕ್ಷಣ ಪುತ್ ತಂದು ಬಿದ್ದ್ಬಿಡುತ್ತೆ, ಬಿಟ್ಟವ್ರು ಕೈ ಸೇರತ್ತ. ಇದ್ಯಾಗಿ ಬಂತು ಅಂದರೆ ಅದಕ್ಕೆ ಹೇಳ್ತಾರೆ ವಾಯುಮಯವು ಪಂಚಾತ್ಮಕ ಮಾರುತ ಏವ ಬಾಣ. ಏನ್ರಿ ಪಂಚಾತ್ಮಕ ಮಾರುತ ಏವ ಬಾಣ, ಪಂಚ ಬಾಣ ಅದು, ಪಂಚ ಬಾಣ ಪಂಚ ಪ್ರಾಣದೇವರ ಅದಕ್ಕೆ ಅಭಿಮಾನಿ, ದೇವರ ಬಾಣ ಅಂದರೆ ಬಾಣಕ್ಕೆ ಅಭಿಮಾನಿ ಪ್ರಾಣದೇವರು. ಪ್ರಾಣ ಅಪಾನ ಧ್ಯಾನ ಉದಾನ ಸಮಾನ ಎಂಬ ಐದು ಆ ರೂಪಗಳು
ಅಲ್ಲಿ ಆ ಪ್ರಾಣದೇವರ ರೂಪೇ ಅದಕ್ಕೆ ಅಭಿಮಾನಿ. ಹಾಗಾಗಿ ಅದು ಬಿಟ್ಟಂತ ವೇಗವಾಗಿ ಹೋಗಿ ರಾಮದೇವರ ಕೈಗೆ ಬಂದು ಸೇರಿಬಿಟ್ಟಿದೆ ಅಂತ ಇಷ್ಟು ಹೇಳ್ತಾರೆ. ಈ ರೀತಿಯಾಗಿ ಒಂದು ಬಾಣ ಬಿಟ್ಟದ್ದಕ್ಕೆ ಆ ಪ್ರಯೋಗ ಮಾಡಲ್ಪಟ್ಟಂತ ಬಾಣ ಎಷ್ಟು ಕಾರ್ಯವನ್ನು ಸಾಧನೆ ಮಾಡ್ತೇಳಿ. ಅವನು ಹೇಳಿದ್ದು ಏಳು ತಾಳವೃಕ್ಷವನ್ನು ಭೇದಿಸುವಂತ, ಅದಕ್ಕಿಂತ ಎಷ್ಟು ಪಟ್ಟು? ಏಳು ತಾಳವೃಕ್ಷನ ಮಾತ್ರ ಭೇದಿಸಿದ್ದಲ್ಲ, ಅದು ಪರ್ವತವನ್ನು ಭೇದಿಸ್ತು, ಭೂಮಿಯನ್ನು ಭೇದಿಸ್ತು, ಸಪ್ತ ಪಾತಾಳಾದಿ ಲೋಕವನ್ನು ಭೇದಿಸ್ತು, ಮತ್ತೆ ಅತಳವಿತಳಾದಿ, ಮತ್ತೆ ಕುಮುದಿ ಎಂಬ ರಾಕ್ಷಸನ್ನು ಭೇದಿಸ್ತು. ಅವನು ಹೇಳಿದ್ದು ಮರಗಳನ್ನು ಮಾತ್ರ ಛೇದಿಸುವಂತ. ರಾಮದೇವರ ಕೆಲಸ ಇನ್ನೂ ಜಾಸ್ತಿ ಮಾಡಿಬಿಟ್ರು. ಅದಕ್ಕೆ ಹೇಳ್ತಾರೆ, ಒಂದು ಸೂರ್ಯನ ಹೋಲಿಕೆ ಕೊಡ್ತಾರೆ. ಯಥ ಲೋಕೆ ಯಥಾ ಏಕ ಆಲೋಕ ಬಹೂನರ್ಥಾನ್ ಪ್ರಕಾಶ, ಸೂರ್ಯ ಚಂದ್ರನ ಒಂದು ಪ್ರಕಾಶ ಏನಿದೆ ಅದು ಒಂದು ಅರ್ಥವನ್ನು ಮಾತ್ರ ಪ್ರಕಾಶಪಡಿಸುವುದಲ್ಲ, ಬಹೂ ಅರ್ಥವನ್ನು ಪ್ರಕಾಶಪಡಿಸುವಂತೆ ಪರಮಾತ್ಮನ ಈ ಒಂದು ಪರಾಕ್ರಮ ಏನಿದೆ, ಪರಮಾತ್ಮನ ಕರ್ಮ ಪ್ರಕಾಶ, ಅದು ಅದು ಬಹಳ ಅರ್ಥವನ್ನು ಸಾಧನೆ ಮಾಡುತ್ತೆ. ಏಕಕ್ರಿಯಾ ಏಕಕ್ರಿಯಾ ಬಹುಕರಿ ಬಬುವ, ವ್ಯರ್ಥಕರಿ ಅಲ್ಲ ಬಹುವರ್ಥಕರಿ ಬಬುವ, ಮಾಡಿದ್ದು ಒಂದು ಬಾಣದ ಪ್ರಯೋಗ ಆ ಕ್ರಿಯೆ, ಆದದ್ದು ಏಳು ತಾಳವೃಕ್ಷ ಭೇದನ, ಪರ್ವತ ಭೇದನ, ಭೂಮಿ ಭೇದನ, ಸಪ್ತ ಅತಳ ವಿತಳಾದಿ ಸಪ್ತ ಅಧೋಲೋಕದ ಭೇದನ, ಕುಮುದಿ ಎಂಬ ರಾಕ್ಷಸದ ಭೇದನ. ಹಾಗಾದ್ರೆ ಒಂದು ಬಾಣ ಪ್ರಯೋಗ ಇಷ್ಟು ಕೆಲಸ ಮಾಡ್ತಂದ್ರೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ರಾಮ ಶಸ್ತ್ರಭೃತ ಪರ. ಶಸ್ತ್ರಧಾರಿಗಳಲ್ಲಿ ಯಾರು ಶ್ರೇಷ್ಠ ಅಂದರೆ ರಾಮದೇವರು. ರಾಮದೇವರು ಎಲ್ಲಿಯಾದರೂ ಕೈಯಲ್ಲಿ ಬಾಣ ಹಿಡ್ಕೊಂಡ್ರಂದ್ರೆ ಅದು ವ್ಯರ್ಥವಾಗುವುದಿಲ್ಲ, ಯಾರಿಗಾದರೂ ಬಿಡ್ಲಿಕ್ಕೆ ಅದನ್ನು ಅಂದ್ಕೊಂಡ್ರಂದ್ರೆ ಅದು ವ್ಯರ್ಥವಾಗಲ್ಲ, ಅದು ಕೆಲಸ ಮಾಡಿಯೇ ತೀರುತ್ತೆ ಅಂತ. ಸರಿ, ಇಷ್ಟು ಆಗಾಗ ನಿಷ್ಕಗ್ರೀವೋ ಸ್ಯ ಸುಗ್ರೀವೋ ನಿಪಾತ್ಯ ನಿಪಾತ್ಯಂಗ್ರೌ ಅಭಾಷತ ಅಂದರೆ, ವಸ್ತುತಸ್ತು ದೇವರು ಶಕ್ತಿ ಉಂಟೋ ಇಲ್ಲೋ ಎಂಬ ಅವನಿಗೆ ದೊಡ್ಡ ಸಂಶಯ ಇತ್ತು. ರಾಮದೇವರ ಮೇಲೆ ಸಂಶಯ ಮಾಡ್ತಾ ಹೋದ, ಅದಕ್ಕೆ ದೇವರು ಸರಿಯಾಗಿ ಇಟ್ಕೊಟ್ರು. ದೇವರ ಒಪ್ಕೊಳ್ಳಿಲ್ಲ, ರಾಮದೇವ ನೀ ಹೇಳಿದ್ದಂತರ ಮುಗಿದಪ್ಪ, ರಕ್ಷತೀತ್ತೇವ ವಿಶ್ವಾಸ ಬೇಕೋ ಬೇಕೋ. ಆ ವಿಶ್ವಾಸ ಕಡಿಮೆ ಆಯ್ತು ಅವನಿಗೆ, ಅಂದರೆ ವಾಲಿಯ ನಿಗ್ರಹ ಮಾಡಲಿಕ್ಕೆ ತಾಕತ್ತುಂಟಲ್ಲೋ ದೇವರ ಶಕ್ತಿಯಲ್ಲೇ ಏನಾಯಿತು, ಅವಿಶ್ವಾಸ ಬಂತು. ಅವಿಶ್ವಾಸದಿಂದ ಇದು ಮಾಡಿದ್ದಕ್ಕೆ, ಆ ಅವಿಶ್ವಾಸದಿಂದ ಇದ್ದದ್ದಕ್ಕೆ ರಕ್ಷತೀತ್ತೇವ ವಿಶ್ವಾಸ ಇಲ್ಲ, ವಾಲಿಯ ನಿಗ್ರಹ ಮಾಡಿ ನನ್ನ ರಕ್ಷಣೆ ಮಾಡ್ತೇ ತೀರ್ತಾನೆಂಬ ವಿಶ್ವಾಸ ಇರಲಿಲ್ಲ, ಅವಿಶ್ವಾಸದಿಂದ ಪರೀಕ್ಷೆ ತಗೊಂಡ. ಅದಕ್ಕೆ ತಕ್ಕ ಫಲ ಏನಾಯಿತು, ರಾಮದೇವ್ರು ಮಾಡಿದ್ರು ಒಂದು ಸತಿ ಏನು ಮಾಡ್ತಾರೆ ಸರಿ, ವಾಲಿಯಿಂದ ಏಟು ಕೊಡಿಸ್ತಾರೆ, ಆಗ ರಕ್ಷಣೆ ಮಾಡಲಿಕ್ಕೆ ಬರಲ್ಲ. ಯಾಕೆಂದರೆ ವಿಶ್ವಾಸ ಇಲ್ದಿದ್ದಾಗ ದೇವರು ಏಟು ಕೊಟ್ಟೇ ಕೊಡ್ತಾನೆ, ಅದು ಕೊಟ್ಟ. ಆದರೆ ಕೊನೆಗೆ ಮಾತ್ರ ಅವನು ತೋರಿಸಿದ್ದೇನು, ನಾವು ಅಂದುಕೊಂಡಕ್ಕಿಂತ ಜಾಸ್ತಿ ಶಕ್ತಿ ತೋರಿಸಿದ, ನೂರು ಪಟ್ಟು ನನಗೆ. ಅದು ಯಾಕೆಂದರೆ ಅವನು ಏನು ಮಾಡ್ಬೋದಿತ್ತು, ನೂರು ಪಟ್ಟು ಬಲ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಏನು ಮಾಡ್ಬೋದಿತ್ತು, ಏನು ಮಾಡ್ಬೋದಿತ್ತು ಹೇಳಿ, ಸತ್ತ ತಾಳ ಚೂರು ಭೇದಿಸ್ಬಿಟ್ರೆ ಮುಗಿತು ಅವನಿಗಿಂತ. ಅವನು ಅಂದುಕೊಂಡದ್ದು ಹಾಗೆ, ಅವನಿಗೆ ಎಲೆಯಿಂದ ಕೀಳಲಿಕ್ಕಾಗೋದಿಲ್ಲ, ನೀನು ಬಾಣದಿಂದ ಏಳು ತಾಳ ವೃಕ್ಷ ಅನ್ನೋದು ನನಗೆ ವಿಶ್ವಾಸ ಬರುತ್ತೆ, ನೀನು ನೂರು ಪಟ್ಟು ಬಲ ಜಾಸ್ತಿ ಇದೆ ಅಂತ. ದೇವರು ಅಂದ್ಕೊಂಡ, ನನಗೆ ಅವನಿಗಿಂತ ನೂರು ಪಟ್ಟು ಜಾಸ್ತಿ ಬಲ ಅಲ್ಲಪ್ಪ, ಅನಂತಾನಂದ ಪಟ್ಟು ಜಾಸ್ತಿ ಬಲ ಇದೆ ಅಂತ ತೋರ್ಲಿಕ್ಕೋಸ್ಕರ ಮತ್ತಷ್ಟು ಜಾಸ್ತಿ ಕಾರ್ಯ ಮಾಡಿದ. ನೂರು ಪಟ್ಟು ಬಲ ಮಾತ್ರ ಅಲ್ಲ, ನನಗೆ ಅನಂತಾನಂದ ಬಲ ಇದೆ, ಅದಕ್ಕೆ ಹೆಚ್ಚು ಕೆಲಸ. ಶತಪಟ್ಟು ಬಲ ಜಾಸ್ತಿ ಇದೆ ಅಂತ ತೋರ್ಲಿಕ್ಕೋಸ್ಕರ ಎಷ್ಟು ಕೆಲಸ ಮಾಡಬೇಕಿತ್ತೋ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡುವ ಮೂಲಕ ನೂರು ಪಟ್ಟು ಬಲ ಜಾಸ್ತಿ ಅಲ್ಲ, ಅನಂತಾನಂದ ಪಟ್ಟು ಬಲ ಜಾಸ್ತಿ ನನಗಿದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟ. ಆಗ ಆ ಬಂಗಾರದ ಆಭರಣ ಹಾಕ್ಕೊಂಡಿದ್ದಾನ್ರಿ ಅವನು. ಅವನು ಇಂದ್ರದೇವರು ವಾಲಿಗೆ ಇದು ಕೊಟ್ಟಿದ್ದರು, ವಾಲಿಗೆ ಇವನಿಗೆ ಸುಗ್ರೀವನಿಗೆ ಸೂರ್ಯದೇವರು ಹನುಮಂತ ದೇವರನ್ನು ಬಂಟ ಅಂದರೆ ಮಂತ್ರಿಯನ್ನಾಗಿ ಕೊಟ್ಟಿದ್ದರು. ಅವನಿಗೆ ಮಾಲೆ, ಇವನಿಗೆ ಮಾರುತಿ. ಹಾಗಾಗಿ ಮಾಲೆ ಶಾಶ್ವತ ಅಲ್ಲ, ಮಾರುತಿ ಶಾಶ್ವತ. ಅಪ್ಪ ಮಾಡಿದ ಆಸ್ತಿ ಇಂದ್ರದೇವರು ಕೊಟ್ಟದ್ದೇನು ವಾಲಿಗೆ, ಮಾಲೆ. ಆ ಮಾಲೆ ಧಾರಣ ಮಾಡಿದ್ರೆ ಸಾಯುವುದೇ ಇಲ್ಲ ಅಂತ ಸತ್ತ. ಅಂದರೆ ಯಾವ ನಮ್ಮ ತಂದೆ ತಾಯಿಯಿಂದ ನಮ್ಮ ಹಿರಿಯರು ಪೋಷಕರು ನಮಗೆ ಭೌತಿಕವಾದ ಮಾಲೆ ಗೀಲೆ ಆಸ್ತಿ ಗೀಸ್ತಿ ಕೊಟ್ಟರೆ ಅದು ನಮ್ಮ ಹಿಂದೆ ಬಂದು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ, ಮಾರುತಿಯನ್ನು ಕೊಡಬೇಕು
ಗುರುಗಳನ್ನು ಕೊಡಬೇಕು, ಅದು ನಮ್ಮ ಹಿಂದೆ ಬರುತ್ತೆ. ಸುಗ್ರೀವನು ಕೊಟ್ಟದ್ದು ಸೂರ್ಯ ಯಾವುದು? ಮಿತ್ರ, ಗುರುಗಳನ್ನು. ಗುರುಗಳು ಬಂದು ನಮ್ಮನ್ನು ರಕ್ಷಣೆ ಮಾಡ್ತೀವಿ. ಏನ್ರಿ ಮಾಲೆ ಕೊಟ್ಟರೆ ಆಗೋದಿಲ್ಲ, ಭೌತಿಕ ವಸ್ತು ಕೊಟ್ಟರೆ ಸಾಕು, ಗುರುಗಳನ್ನು ಕೊಡಬೇಕು. ಗುರುಗಳು ಕೊಟ್ಟರೆ ಬದುಕಿದೆ. ಎಲ್ಲ ಕೂತಲ್ಲಿ ನಿಂತಲ್ಲಿ ಅಲ್ಲಿ ಅಧ್ಯಾತ್ಮ ಅರ್ಥ ಇದೆ. ಸರಿ, ಆವಾಗ ಆವಾಗ ಏನು ಮಾಡಿದ? ತಪ್ಪಾಯ್ತು ಅಂತ ಬೇಡ್ಕೊಂಡ. ಅನಂತ ವೀರ್ಯ ಅಸದೃಶ ನೀನು, ನಾವು ನಿಜವಾಗಿ ಕೊಡ್ದು ನಿನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ಈ ಜಡ ನನ್ನಂತ ಮೂರ್ಖರು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ನೀನೆಂಥವನು? ಹೋಗಿ ಹುಲ್ಲು ಬೆಳೆದಿದ್ರೆ ಹುಲ್ಲು ಬೆಳೆದ ಹುಲ್ಲಿನಿಂದ ಮುಚ್ಚಿ ಹೋದಂತಹ ಬಾವಿಯನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಭಸ್ಮನಿಂದ ಮುಚ್ಚಿ ಹೋದಂತಹ ಅಗ್ನಿಯನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಸ್ವಚ್ಛ ನೀನು. ಆದರೆ ನೀನು ನಮಗೆ ನಿಜವಾಗಿ ಅಚಿಂತ್ಯದ್ಭುತವಾದ ಒಂದು ಮಾಯಾಶಕ್ತಿಯಿಂದ ಮುಚ್ಚಿ ಹೋಗಿದ್ದಾದಿಂದಾಗಿ ನಾವು ಕೂಡ ನಿಮ್ಮ ನನ್ನಂಥವರು ಯಾರೂ ನೀನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಇದಾನೀಮೇವ ಮೇ ಮೃತ್ಯುಂ ವಾಯುವ್ಯಾಜ ನಿಪಾತಯ ಇಮಾಮೇವ ನಿಶಾಮೀಶಾ ಶಯೇ ಮರಣ ನಿರ್ಭಯ. ಹೇಳ್ಕೊಳ್ತಾನೆ ಪರಮಾತ್ಮ ರಾಮ, ನಮಗೆ ನಿಜವಾಗಿ ಒಂದು ಮೃತ್ಯು ಅಂದರೆ ವಾಲಿ ವೇಷದಲ್ಲಿ ಮೃತ್ಯು ಇದೆ. ವಾಲಿ ಎಂಬ ವೇಷದಲ್ಲಿ ಇರ್ತಕ್ಕಂಥ ವಾಲಿ ಎಂಬುದು ಒಂದು ವೇಷ, ವಾಲಿ ರೂಪದ ಕೊಟ್ಟ ತಾತ್ಪರ್ಯ ಅರ್ಥ. ವಾಲಿಯ ಆ ರೂಪ ಮೃತ್ಯು ರೂಪದಲ್ಲಿದ್ದಾನೆ. ಅವನು ನೀನೇನು ಮಾಡಬೇಕು? ಇವತ್ತೇ ಸಂಹಾರ ಮಾಡಬೇಕು. ನನಗೆ ಇವತ್ತು ರಾತ್ರಿ ನೆಮ್ಮದಿಯಿಂದ ಮರಣದ ಭಯ ಇಲ್ಲದೆ ನಾನು ನಿದ್ರೆ ಮಾಡಬೇಕು. ಅದಕ್ಕೆ ಈಗಲೇ ವಾಲಿ ನಿಗ್ರಹ ಮಾಡು ಅಂತ ಈ ರೀತಿಯಾಗಿ ಹೇಳಿದಾಗ ಇತ್ತಂ ಅರ್ಥಯತಾ ಸಾಕಂ ಆಂಜನೇಯನ ಸೂರಿನ. ಹೀಗೆ ಅಂದರೆ ಮುಖ್ಯಪ್ರಾಣ ವಾಯುದೇವರ ಜೊತೆಗೆ ಸೇರಿಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಸೀದಾ ಆ ಕಪಿ ರಾಜಧಾನಿಯಾಗಿರ್ತಕ್ಕಂತಹ ವಿಶ್ವಕರ್ಮನಿಗೆ ನಿರ್ಮಿತವಾದಂತಹ ಕಿಷ್ಕಿಂಧಾ ಎಂಬಂತಹ ಪ್ರದೇಶಕ್ಕೆ ಹೋಗಿ ಸೇರಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ರಾಮಕಪೀನ ಅಲ್ಲಿ ಏನಾಯಿತು ಅಂದರೆ ಕಾಂತಾರ ಕಾಂತೆ, ಆ ವನದಿಂದ ಒಳ್ಳೆ ಶೋಭಾಯಮಾನವಾದಂತಹ ಆ ಕಪಿಯ ನಗರಿ ಯಾವುದು ಕಿಷ್ಕಿಂಧ, ಅದರ ಸಮೀಪಕ್ಕೆ ಬಂದಿದ್ದಾನೆ. ಭಗವಂತ ಕಾರ್ಮುಕ ಅಂದರೆ ಬಿಲ್ಲು ಬಾಣವನ್ನು ಧರಿಸಿದ್ದಾನೆ. ವಾಲಿ ಕಾಲ, ವಾಲಿಯನ್ನು ವಾಲಿಗೆ ಒಂದು ಮೃತ್ಯುನಂತೆ ಇರತಕ್ಕಂತಹ ಪರಮಾತ್ಮ ಕಾಲವನ್ನು ನಿರೀಕ್ಷೆ ಮಾಡ್ತಾ, ವಾಲಿ ಯಾವಾಗ ಬರ್ತಾನಂತ ಸಮಯ ನಿರೀಕ್ಷೆ ಮಾಡ್ತಾ ಭಗವಂತ ಯುದ್ಧ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಕಿಷ್ಕಿಂಧಾಕಾಂಡ ಅದು ಕಿಂ ಕಿಂ ಧಾರಯತಿ, ಕಿಂ ಧಾರಯತಿ ಇದೆ ಕಿಷ್ಕಿಂಧ ಅಂತ. ಕಿಷ್ಕಿಂಧ ಅಂದರೆ ನಾವು ಕಿಷ್ಕಿಂಧ ಆಗತ್ತಂದ್ರೆ ಏನು ಕಾರಲ್ಲಿ ಬಹಳ ಜಾಗ ಕಿಷ್ಕಿಂಧ ಅಂತ, ಆ ಕಿಷ್ಕಿಂಧ ಎಂಬುದಕ್ಕೆ ಬಹಳ ಇಕ್ಕಟ್ಟು ಅಂತ ಅರ್ಥ ಮಾಡ್ತೇವೆ. ಆದರೆ ಇಲ್ಲಿ ಇಕ್ಕಟ್ಟು ಅನ್ನುವಂತಲ್ಲ, ಕಿಂ ಕಿಂ ಧಾರಯತಿ ಏನೇನ ಧಾರಣೆ ಮಾಡುವುದಿಲ್ಲ, ಎಲ್ಲವುದನ್ನೂ ಧಾರಣೆ ಮಾಡತಕ್ಕಂತಹದ್ದು ಆ ಕಿಷ್ಕಿಂಧ ಅಂದರೆ ವಿಶ್ವಕರ್ಮನೇ ನಿರ್ಮಿತವಾದದ್ದು ಅಂತ ಹೇಳ್ತಾ ಮುಂದೆ ಆವಾಗ ಈಗ ನೋಡು ರಾಮದೇವರು ಏನು ಮಾಡಿದ್ರು ಮುಂದೆ ಸುಗ್ರೀವನಿಗೆ ಹೇಳ್ತಾ ಇದ್ದಾರೆ. ನೋಡಪ್ಪ, ನಿನ್ನ ಅಣ್ಣ ನಿನಗೆ ಭ್ರಾತವ್ಯ, ಶತ್ರು ಆಗಿದ್ದಾರೆ, ಆ ಶತ್ರುವನ್ನು ನೀನು ಯುದ್ಧಕ್ಕೋಸ್ಕರ ಈಗ ಕರೀ ಅಂತ ಹೇಳಿದಾಗ ಅವನು ಗಹನವಾದ ನಗರದಿಂದ ಹೊರಗೆ ಬಂದ ಸುಗ್ರೀವ. ಸಿಂಹಗೃಹ, ಸಿಂಹದಲ್ಲಿ ಹೀಗೆ ಕುದುರೆ ಕುತ್ತಿಗೆಯಲ್ಲಿ ಕೇಸರಿರುವಂತೆ ಈ ಕಪಿಗೂ ಕೂಡ ಏನಿತ್ತು? ಕೇಸರಿ ಇತ್ತು. ಅವನು ಏನು ಮಾಡಿದ ಅಂದರೆ ಅಣ್ಣನನ್ನು ಯುದ್ಧಕ್ಕೋಸ್ಕರ ಕರೆದಿದ್ದಾರೆ. ಅವನಿಗೆ ಮೊದಲೇ ಕೋಪ ಇದೆ ಇವನ ಮೇಲೆ. ಇವಾಗ ಅವನ ಆಹ್ವಾನ ಮಾಡಿದ ತಕ್ಷಣವೇನೆ ಈ ಸರ್ಪಕ್ಕೆ ಕೋಲಿನಿಂದ ಹೇಗೆ ಹೊಡೆದ್ರೆ ಬುಸುಕುಟ್ಟುವಂತೆ ಕೋಪದಿಂದ ಬುಸುಕುಟ್ಟಾ ಹೊರಗೆ ಬಂದೇ ಬಿಟ್ಟ ವಾಲಿ. ಅವರಿಬ್ಬರೂ ಕೂಡ ಯುದ್ಧ ಮಾಡಿ ಶುರು ಮಾಡಿದ್ದಾರೆ. ಯಾವುದರಿಂದ? ಮುಷ್ಟಿ ಪ್ರಹಾರ ಮತ್ತು ತಳದಿಂದ ಪ್ರಹಾರ, ಅಂತ ತಳದಿಂದ ಪ್ರಹಾರ ಪರಸ್ಪರವಾಗಿ ಹೊಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಕ್ರಮವಾಗಿ ಸೂರ್ಯ ಮಗನಾದ ಸುಗ್ರೀವ ಅವನ ಶಕ್ತಿ ಕುಂದಿ ಓಡಿ ಹೋಗ್ತಾ ಇದ್ದಾನೆ, ಪಲಾಯನ ಮಾಡ್ತಾ ಇದ್ದಾನೆ. ಪಲಾಯನ ಮಾಡಿ ಏನು ಮಾಡಿದಂದ್ರೆ ಸೀದ ಋಷ್ಯಮುಖ ಪರ್ವತದಿಂದ ಎಲ್ಲಿ ಬಂದಿದ್ದಾನೆ ಓಡಿ, ಆ ಕಿಷ್ಕಿಂಧ ರಾಜಧಾನಿಗೆ ಬಂದಿದ್ದಾನೆ. ಅಲ್ಲಿ ಓಡಿ ಬಂದು ಕಾಲು ಕೆತ್ಕೊಂಡು ಯುದ್ಧಕ್ಕೆ ಮನೆ ಬಂದದ್ದು. ದೇವರು ಏನು ಅಲ್ಲಿ ಏನು ಮಾಡಿದ್ರು, ಸಾರಿ ಗುದ್ದಿ ವಾಪಸ್ ಓಡಿ ಬಂದಿದ್ದಾರೆ.
ಆ ಋಷಿಮೂರ್ತ ಪರ್ವತಕ್ಕೆ ಯಾವಾಗ ವಾಪಸ್ ಬರ್ತಾ ಇದ್ದಾನೆ ಆವಾಗ್ಲೇನೆ ಪರಮಾತ್ಮ ಹನುಮಂತ ಮೊದಲಾದ ಜೊತೆಗೆ ಆ ಋಷಭೂರ್ವದಲ್ಲಿ ಆವಾಗ ಆ ಭಗವಂತ ಬಂದಿದ್ದ. ಎಲ್ಲಿ ಓಡಿ ಬಂದು ಅಲ್ಲೇ ರಾಮಚಂದ್ರ ಪರ್ವತಾದಿಗಳ ಜೊತೆಗೆ ಇದ್ದ. ಕೇಳ್ತಾ ಇದ್ದಾನೆ, ಏನಯ್ಯ ನೀ ಈ ರೀತಿಯ ಮಾಡಿದ್ವಿ? ರಕ್ತ ದ್ರವಹಿ, ತುಂಬ ರಕ್ತದಿಂದ ಸಿಕ್ತನಾಗಿದ್ದಾನೆ. ಬಂದ ಕರುಣಾಂಬೀರ ಅಕಸ್ಮಾತ್ವಮಯಿ ನಾನಾತವಾನಸಿ, ಯುದ್ಧಕ್ಕೆ ಹೋಗು ಅಂತ ಕರೆದು ನಾನು ಬೆಂಗಾವಲಾಗಿದ್ದೇನೆ ಅಂತ ಹೇಳ್ಕೊಂಬಿಟ್ಟು ಕೈ ಕೊಟ್ಟಿಯಲ್ಲಪ್ಪ, ಆ ಯುದ್ಧ ಮಾಡ ಸ್ವಾರ್ಥ ಸರಿಯಾಗಿ ತಿಂದುಕೊಂಡಲ್ಲ ನಾನು, ನಿನಗೆ ಕಾರಣ ಯಾಕೆ ಬರಲಿ ನನ್ನ ಮೇಲೆ ಅಂತ ಹೇಳ್ತಾ ಇದ್ದಾಗ ಆಗ ರಾಮದೇವರು ಒಂದು ಮಾತಾಡ್ತಾರೆ, ನೋಡಪ್ಪ ನಿಮ್ಮ ಅಣ್ಣ ತಮ್ಮನೇ ನಮಗೆ ಯಾರ ಅಣ್ಣ ಯಾರ ತಮ್ಮ ಅಂತ ಏಕ ರೂಪದಲ್ಲಿ ಸಮಾನ ರೂಪ ಸಮಾನ ಆಕಾರ, ಹಾಗಾಗಿ ನಿಮ್ಮದು ಧ್ವನಿಯೂ ಒಂದೇ ರೂಪದಲ್ಲಿದೆ, ಆಕಾರವು ವೇಷ ಎಲ್ಲ ಒಂದೇ ರೀತಿಯಾಗಿದೆ. ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರನ್ನು ಪಾಲನೆ ಮಾಡಬೇಕಾಗಿದ್ದು ಅವನಿಗೆ ಹಿಟ್ಟು ಮಾಡಿದರೆ ಅವನು ವಿಗ್ರಹ ಮಾಡಿದರೆ ತುಂಬ ಅನ್ಯಾಯ. ಅದಕ್ಕೋಸ್ಕರ ನನಗೆ ಅದು ಗೊತ್ತಾಗಿಲ್ಲ, ವಿವೇಕ ಇಲ್ಲ, ಯಾರು ವಾಲಿ ಗೊತ್ತಾಗಿಲ್ಲ. ಆಗ ಯಾರನ್ನು ನಾನು ಪಾಲನೆ ಮಾಡಬೇಕು ನಿನ್ನನ್ನು, ನಿನಗೆ ಹೊಡೆದ್ಬಿಟ್ರೆ ನಿಗ್ರಹ ಮಾಡಬೇಕಾದನ್ನು ಉಳಿಸಿ ಪಾಲಿಸಬೇಕಾದ ನಿನ್ನ ಮೇಲೆ ಹೊಡೆದ್ರೆ ಅನ್ಯಾಯ ಆಗತ್ತೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಹೇಳಿದಂತೆ. ನಾನು ಬಾಣ ಬಿಡಲಿಲ್ಲ. ವಸ್ತುಸ್ತು ಹೌದಾ? ಇದು ಸಾಮಾನ್ಯವಾಗಿ ಯಾಕೆ ಬರಲಿ? ಅವರಿಗೆ ಮನಸ್ಸು ಬರಲಿಕ್ಕೆ ಮನಸ್ಸು ಇರುವುದಿಲ್ಲ, ಹೊಟ್ಟೆ ನೋವಾಯಿತು ಅದಕ್ಕೋಸ್ಕರ ಬರಲಿ, ಏನೋ ಏನೋ ಒಂದು ಕಾರಣ, ಯಾರೋ ತರನೋವಾಯಿತು ಬರಲಿ, ಸುಲಭ, ಬೇರೆ ಕಾರಣ ಬೇರೆ ಇರುತ್ತೆ. ವಸ್ತುತಸ್ತು ರಾಮದೇವರಿಗೆ ವಾಲಿ ಯಾರು ಸುಗ್ರೀವ ಗೊತ್ತಾಗಿಲ್ಲ ಅಂತ ಹೇಳೋದು ತಪ್ಪು. ಯಾಕೆ ಅಂದರೆ ರಾಮದೇವರು ಅಂದರೆ ಅರ್ಥ ಏನು? ರಾಮ ಅಂದರೆ ಅರ್ಥ ಏನು ಹೇಳಿ? ರಾಮ ಅಂದ್ರೆ ಏನು? ರಾ ಅಂದ್ರೆ ಏನು? ರಾ ಅಂದ್ರೆ ಆನಂದ, ಆ ಅಂದ್ರೆ ಏನು? ಅಧಿಕ. ಮಾ ಅಂದ್ರೆ ಏನು? ಕನ್ನಡ ಮಾಹಿತಿ ಜ್ಞಾನ. ಅಧಿಕವಾದ ಆನಂದ, ಅಧಿಕವಾದಂತಹ ಜ್ಞಾನ. ಆದ್ದರಿಂದಾಗಿ ಪರಮಾತ್ಮನಿಗೆ ಪೂರ್ಣ ಜ್ಞಾನ, ಪೂರ್ಣ ಆನಂದ. ಹಾಗಾಗಿ ಅವನಿಗೆ ಅಜ್ಞಾನದ ಲವಲೇಶವೂ ಇಲ್ಲ. ಸೂರ್ಯನಲ್ಲಿ ಅಂಧಕಾರದ ಲೇಷ ಇರಲಿಕ್ಕೆ ಸಾಧ್ಯ ಉಂಟ? ಹಾಗೆ ಅಗಣಿತ ಜ್ಞಾನ ಪ್ರಕಾಶ ಸೂರ್ಯನಾದ ಭಗವಂತನಲ್ಲಿ, ರಾಮನಲ್ಲಿ, ಅವನಿಗೆ ರಾಮ ಅಂತ ಹೆಸರು ಬಂದದ್ದೇ ಪೂರ್ಣ ಜ್ಞಾನ, ಪೂರ್ಣ ಆನಂದದಿಂದಾಗಿ. ನಿತ್ಯ ಪೂರ್ಣ ಸುಖ ಜ್ಞಪ್ತಿ ಸ್ವರೂಪೋಸೋ ಯಥೋ ವಿಭು ಅತಸ್ಯ ರಾಮ ಇತ್ಯಾಖ್ಯ ತಸ್ಯ ದುಃಖ ಕುತೋನ್ನಪಿ. ಇಷ್ಟು ಪೂರ್ಣ ಜ್ಞಾನ, ಪೂರ್ಣ ಆನಂದ ಇರುವ ರಾಮನಲ್ಲಿ ಅಜ್ಞಾನ ಅಂದರೆ ಮಾತಲ್ಲ. ಆದರೆ ಯಾಕೆ ಭ್ರಾತೃತ್ತೇ ಭ್ರಾತರಂ ರಾಮ ಸಹಸ ಹತವಾನಿತಿ ಪರಿಹರ್ತಂ ಪರಿವಾರಂ ತದೇಶೋ ನಜಗಾಣಕಂ. ಅದು ಹೇಳ್ತಾ ಇದ್ದಾರೆ ಏನಂದ್ರೆ, ಓಹೋ ಏನು ಮಾಡಿ ನಾಳೆ ಹೇಳ್ತಾರೆ ಭ್ರಾತುರರ್ಥೇ ಅಂದರೆ ಹೇಳ್ತಾರೆ ಅಂದರೆ ಶರಣು ಬಂದಿರತಕ್ಕಂಥವನು ಸುಗ್ರೀವ, ಓ ಸುಗ್ರೀವನಿಂದ ಏನೋ ಒಂದು ಪ್ರಯೋಜನ ಪಡಿಬೇಕಾಗಿತ್ತು, ಸ್ವಾರ್ಥ, ಸುಗ್ರೀವನಿಂದ ಪ್ರಯೋಜನ ಪಡಲಿಕ್ಕೋಸ್ಕರವೇ ಸುಗ್ರೀವನಿಗೇನಾದರೂ ಒಂದು ಹೆಲ್ಪ್ ಮಾಡಿ ಅವನ ಶತ್ರುವಾದ ವಾಲಿಯನ್ನು ಕೊಂದು ಅವನಿಂದ ಬೆನಿಫಿಟ್ ಪಡೆಯಲಿಕ್ಕೋಸ್ಕರವೇ ಏನು ಮಾಡ್ದ ರಾಮ? ಹಿಂದೂ ಮುಂದೆ ವಿಚಾರ ಮಾಡಿದೇನೆ ಕೊಂದುಬಿಟ್ಟ, ಸಹಸ ವಿಚಾರ ಮಾಡಿದೇನೆ ಕೊಂದುಬಿಟ್ಟ ಅಂತ, ವಿನಾಕಾರಣ ಸ್ವಲ್ಪವೂ ವಿಚಾರ ಮಾಡಿದ್ದೇನೆ, ಹಿಂದೆ ಮುಂದೆ ನೋಡಿದ್ದೇನೆ, ವಿಚಾರ ಮಾಡಿದ್ದೇನೆ ಕೊಂದುಬಿಟ್ಟ ಅಂತ. ನಾಳೆ ಅಪವಾದ ಬರ್ತದೆ, ಈ ಅಪವಾದವನ್ನು ಪರಿಹಾರ ಮಾಡಲಿಕ್ಕೋಸ್ಕರವೇ ರಾಮಚಂದ್ರ ಸಹಸ ಅವನನ್ನು ಕೊಲ್ಲಿಲ್ಲ. ಇದನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು, ಅದು ಬಹಳ ಚೆನ್ನಾಗಿದೆ. ಏನು ಗೊತ್ತುಂಟ, ಈ ವಾಲಿ ಮತ್ತು ಸುಗ್ರೀವರು ಇಷ್ಟ ಆದರೂ ಒಡ ಹುಟ್ಟಿದವರು, ಸಹೋದರರು, ಏಕರಕ್ತದ ಸಂಬಂಧ ಇದೆ. ಈ ಸಹೋದರರು ಎಷ್ಟೋ ಸತಿ ಜಗಳ ಆಗಬಹುದು, ಜಗಳ ಆದರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಏನೂ ಕಾರಣ ಇಲ್ಲದೇನೆ ಅವರ ವೈರ ಹೊರಟು ಹೋಗ್ಬಿಡುತ್ತೆ ಕಾಲಾಂತರದಲ್ಲಿ. ಯಾಕೆಂದರೆ ಆ ರಕ್ತದ ಸಂಬಂಧ ಹಾಕಿ ಕಾಣತ್ತೆ, ಹಾಗೆ ಮಾಡತ್ತೆ, ಮೊದಲು ಜಗಳ ಮಾಡ್ಕೊಂಡಿರ್ಬೋದು, ಇದ್ದಕ್ಕಿದ್ದಾಗೆ ಅವರಲ್ಲಿ ಏನಾಗುತ್ತೆ ಅಂದರೆ ಒಂದು ಸೌಹಾರ್ದ ಬೆಳೆದ್ಬಿಡುತ್ತೆ, ಕಾರಣ ಇಲ್ಲದೇನೆ ವೈರ ಹೊರಟು ಹೋಗ್ಬಿಡುತ್ತೆ. ಇವಾಗ ವಾಲಿ ಮತ್ತು ಸುಗ್ರೀವರಿಗೂ ಅಂಥ ಒಂದು ಅವಕಾಶ ಇದ್ದರೆ
ಅವರು ನಾನು ಯಾಪ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಒಂದು ಯಾಕೆ ಸುಮ್ಮನೆ ಒಡ ಹುಟ್ಟಿದ ನಾವು ನಾವ್ಯಾಕೆ ಜಗಳ ಮಾಡ್ಕೊಳ್ಬೇಕು ಅಂತ ಕಾಲಾಂತರದಲ್ಲಿ ಅವರಿಗೆ ಆ ವೈರಭಾವ ಹೊರಟು ಹೋಗಿ ಸ್ನೇಹ ಮಾಡಿಕೊಳ್ಳೋಳುವ ಅಂತ ಒಂದು ಕಾಲಾಂತರದಲ್ಲಿ ಆ ಮನೋಭಾವ ಬರುವ ಅವಕಾಶ ಇರುತ್ತೆ. ಒಂದು ವೇಳೆ ಸುಗ್ರೀವನಿಗೆ ವಾಲಿ ಮೇಲೆ ಅಯ್ಯೋ ನಮ್ಮಣ್ಣ ನಾನು ಯಾಕೆ ವೈರ ಕಟ್ಕೊಳ್ಬೇಕು ಮೈತ್ರಿ ಮಾಡೋಣ ಅಂತ ಒಂದು ಮನಸ್ಸಿನ ಬಂದುಬಿಟ್ರೆ ಆ ಸಂದರ್ಭದಲ್ಲಿ ಮೊತ್ತ ಮೊದಲು ನಾನು ಕೊಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಅವನಿಗೆ ಆ ಮನೋಭಾವ ಉಂಟಾದರೆ, ಯಾಕೆಂದರೆ ಎಷ್ಟೋ ಕಡೆ ಇಲ್ಲಿ ಅಣ್ಣ ತಮ್ಮನ ಜಗಳ ಆದರೆ ಕಾರಣದಿಂದ ವೈರ ಹೊರಟು ಹೋಗಿಬಿಡುತ್ತೆ. ಆ ಹಂತದಲ್ಲಿದ್ದಿದ್ರೆ ಆ ಪರಿಸ್ಥಿತಿ ಅವನ ಮನಸ್ಥಿತಿ ನಾನು ಕೊಲ್ಲುವ ಸಂದರ್ಭದಲ್ಲಿ ಇದ್ದರೆ ನಾನು ಎಲ್ಲಾದರೂ ಕೊಂದರೆ ಅವನು ತುಂಬ ಪಶ್ಚಾತ್ತಾಪ ಮಾಡ್ತಾನೆ. ಅಲ್ಲಯ್ಯ ನನ್ನ ಒಡ ಹುಟ್ಟಿದ ಅಣ್ಣ ಕೊಲ್ಲೊಂದು ಸ್ವಲ್ಪ ವಿಚಾರ ಮಾಡಬೇಕೋ ಬೇಡ ನೀನು ಕೊಂದೇ ಬಿಡುದ ಅಂತ ನಾಳೆ ಹೇಳಿದರೆ ಪಶ್ಚಾತ್ತಾಪ ಪಟ್ಟರೆ ತೊಂದರೆ ಆಗತ್ತೆ, ಅವನು ಪಶ್ಚಾತ್ತಾಪ ಪಡಬಹುದು. ಅದಕ್ಕೋಸ್ಕರ ದೇವರು ಏನು ಮಾಡ್ತಾನೆ ಅಂದರೆ ಯಾವಾಗಲೂ ಕೂಡ ಏನು ಮಾಡಬಾರ್ದು, ವಿಘಟನೆ ಮಾಡಬಾರ್ದು. ವಿಘಟನೆ ಆದವರನ್ನು ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕೀರ, ಒಂದಾಗಲಿಕ್ಕೆ ಅವಕಾಶ ಇದ್ದಾಗ ಪೂರ್ಣವಾಗಿ ಅವನು ವಿಘಟನೆ ಮಾಡೋದು ಇದು ಧರ್ಮ ಅಲ್ಲ. ಅದಕ್ಕೆ ನೋಡಿ ಏನಾಗಿದೆ, ಇದು ಅಹಲ್ಯ ಗೌತಮ ಇಬ್ಬರಿಗೆ ಶಾಪದಿಂದ ಏನಾಗಿದ್ರು, ಅವರು ಇಚ್ಛೇದ ಆಗಿತ್ತು. ಅವರು ದೇವರು ಏನು ಮಾಡಿದ, ಅಹಲ್ಯನ್ನು ಶುದ್ಧ ಮಾಡಿ ಅವರಿಗೆ ದಿವ್ಯ ರೂಪ ಕೊಟ್ಟು ಗೌತಮರ ಹತ್ರ ಹೊಂದಿಸಿದ. ಯಾವಾಗಲೂ ಅಣ್ಣ ತಮ್ಮಂದರನ್ನ, ಗಂಡ ಹೆಂಡತಿಯನ್ನ, ಮಕ್ಕಳು ತಂದೆಯನ್ನ, ತಾಯಿಯರನ್ನ ವಿಘಟನೆ ಮಾಡಬಾರ್ದು, ಅದು ನೀತಿ ಅಲ್ಲ. ವಿಘಟಿತರಾದನ್ನು ಒಂದು ಮಾಡೋದು ನಮ್ಮ ಸಂಸ್ಕೃತಿ, ಅದು ಧರ್ಮ. ಅದನ್ನು ತಿಳಿದುಕೋಸ್ಕರ ಒಂದಾಗುವ ಚಾನ್ಸ್ ಇದ್ದಾಗ ಈ ರಾಮದೇವರು ಎಂತ ಮಾಡಿದ ಕೆಲಸ, ಸ್ವಲ್ಪ ಏನು ನಾಳೆ ಮಾತಾಡ್ಕೊಳ್ತಾರೆ ರಾಮದೇವರು, ಸ್ವಲ್ಪ ಏನು ಮಾಡಬೇಕು ಒಂದಾಗಲಿ ಸ್ವಲ್ಪ ಅವಕಾಶ ಕೊಡಬೇಕಿತ್ತು ಅಂತ ನಾಳೆ ಮಾತಾಡ್ಕೊಳ್ತಾರೆ. ಒಂದಾಗಲಿಕ್ಕೆ ಅವರು ಅವಕಾಶ ಕೊಡಬೇಕಿತ್ತು, ಬರಾರಿ ಸುಮ್ಮನೆ ಮಾಡಿಬಿಟ್ಟ, ಒಂದು ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದಿತ್ತು, ಒಂದು ಅವಕಾಶ ಕಲ್ಪಿಸಬೇಕಿತ್ತು, ಸುಮ್ಮನೆ ಹಿಟ್ಟು ಮಾಡಿಬಿಟ್ಟ, ಅವಸರ ಮಾಡಿದ ರಾಮ ಅಂತ ನಾಳೆ ಮಾತಾಡ್ಕೊಳ್ತಾರೆ. ಸೀತೆಯನ್ನು ಪರಿತ್ಯಾಗ ಮಾಡಿದ ಒಂದು ಅದೆಲ್ಲ ಏನಂತೆ ಉಂಟು, ಚಂದು ಶೂದ್ರ ಚಮ್ಮಕ್ಕೆ ಬಂದಾದ ಹಿಂದೆ ಮುಂದೆ ನೋಡಿದ್ರೆ ಹಿಟ್ಟು ಮಾಡಿದ ವಾಲಿಯನ್ನ ಒಂದು ಇಗಲು ವಾಲಿಯನ್ನು ವಿಗ್ರಹ ಮಾಡಿದ್ದಕ್ಕೆ ಅಪ್ಪ ಮರೆಯಿಂದ ನಿಂತು ಸಂಹಾರ ಮಾಡಿದಂತೆ ಎಲ್ಲ ದೋಷ ಕೊಡುತ್ತಾರೆ. ಇನ್ನೊಂದು ಮಾಡಿದ ಅವಸರ ಮಾಡಿದ ರಾಮ ಅಂತ, ಹಿಂದಿನಿಂದ ಹೊಡೆದದ್ದು ತಪ್ಪು, ಅವಸರ ಮಾಡಿದ್ದು ಇನ್ನೊಂದು ತಪ್ಪು ಅಂತ. ಅದೆಲ್ಲ ಬೇಡವಾದ್ರು ಒಂದಾಗಲಿಕ್ಕೆ ಅವಕಾಶ ಇದ್ರೆ ಅದಕ್ಕೆ ಅವಕಾಶ ಕಲ್ಪಿಸ್ಬೇಕು, ಬಂದು ಜನರು ಒಂದು ಮಾಡಬೇಕು ಅದಕ್ಕೆ ಅವಕಾಶ ಕಲ್ಪಿಸ್ಬೇಕು, ಅದು ಆಗಿಲ್ಲ ಅಂತ ಆದರೆ ಮತ್ತಿಟ್ಟು ಅಂತ ಅಂದುಕೊಂಡು ರಾಮಚಂದ್ರ ದೇವರು ಸುಮ್ಮನೆ ಇದ್ರಂತೆ. ಒಂದಾಗ್ತಾರ ನೋಡೋಣ, ಇದ್ದಕ್ಕಿದ್ದಾಗ ಅಣ್ಣ ನೋಡಿದ ತಕ್ಷಣವೇ ತಮ್ಮನಿಗೆ ಒಂದಾಗಬೇಕಂತ ಮನಸ್ಸು ಬಂದರೆ ಆ ಎಲ್ಲ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಅವಾಗ ನಾನು ಹೊಡೆದ್ರೆ ತಪ್ಪಾಗುತ್ತೆ, ಪಶ್ಚಾತ್ತಾಪ ಪಡ್ತಾನೆ ಅಂತ ದೇವರು ನೋಡಿದರು. ಓಹೋ ರಾಮನಿಗೆ ಅಜ್ಞಾನ ಇಲ್ಲ, ಈ ಕಾರಣ ಕೊಲ್ಲಿಲ್ಲ. ಕರಾಗ್ರೇ ಕಂದುಕಮಿವ ಯೋ ಅನಂತಂ ಜಗದೀಕ್ಷತೆ ಎಷ್ಟಕರ್ತ ಅಖಿಲಸ್ಯಾಸ್ಯ ತಸ್ಯ ಕುತ್ರ ಅವಿವೇಕಿತ. ಬಹಳ ಒಳ್ಳೆ ಅರ್ಥ ಉಂಟು. ಇಂದ್ರದೇವರು ಅಂದರೆ ವಾಲಿ, ನಾವು ಯಾವಾಗಲೂ ಕೂಡ ಅದು ವಾಲಿ ಯಾವುದನ್ನು ಪ್ರತಿನಿಧಿಸ್ತಾ ಇದ್ದಾನೆ, ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಅದನ್ನು ಬಿಟ್ಬಿಡ್ಬೇಕು, ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು, ಅನಿವಾರ್ಯ ಸಂದರ್ಭ ಬಿಡಬೇಕಷ್ಟೇ. ಅದನ್ನು ವಾಲಿ ಯಾವುದನ್ನು ಪ್ರತಿನಿಧಿಸ್ತಾ ಇದ್ದಾನೆ ಇದ್ದಕ್ಕಿದ್ದಾಗ ಹೇಳ್ರಿ, ಇದ್ದಕ್ಕಿದ್ದಾಗ ವಾಲಿ ಯಾವುದನ್ನು, ವಾಲಿ ಅಂದರೆ ಯಾರು, ಇಂದ್ರ. ಇಂದ್ರದೇವರು ಯಾವುದನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಶ್ರವಣವನ್ನು. ಇಂದ್ರದೇವರು ಅಂದರೆ ಈಗ ಅರ್ಜುನ ಶ್ರವಣ ಮಾಡಿದ, ಶ್ರವಣದ ಅಭಿಮಾನಿ ಯಾರೋ, ಮನದ ಅಭಿಮಾನಿ ಯಾರೋ, ನಿತಿಧ್ಯಾಸನದ ಅಭಿಮಾನಿ ಯಾರೋ, ಅರ್ಜುನ. ಅರ್ಜುನ ಅಂದರೆ ಇಂದ್ರ. ಇಲ್ಲಿ ಕೂಡ ಅದನ್ನು ಅರ್ಜುನನಿಗೆ ಸಮನ್ವಯ ಮಾಡಿಕೊಂಡಂತೆ ಇಲ್ಲಿಯೋ ಶ್ರವಣ. ಶ್ರವಣ ಅನಿವಾರ್ಯ ಸಂದರ್ಭ ಬಿಟ್ಬಿಡ್ಬೇಕು, ಶ್ರವಣನ ಉಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು, ಕೊಂದು ಹಾಕುವುದಲ್ಲ. ಇವತ್ತು ನಾಳೆ ಗ್ರಹಣ ಬಂತು, ಯಾವುದಿಲ್ಲ, ಪ್ರವಚನ ಇಲ್ಲ. ಗ್ರಹಣ ಬಂದಾಗ ಪ್ರವಚನ ಉಳಿಸ್ಬೇಕು, ಅದು ಬಿಡುವುದಲ್ಲ. ಅದೆಲ್ಲ ಒಂದು ನೆಪ ಸಿಕ್ಕಿದ್ರೆ ಸಾಕು ಬಿಡುದು. ಶ್ರವಣವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು, ವಾಲಿಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು, ವಿಘಟನೆ ಮಾಡುವುದಲ್ಲ. ಅಂದ್ರೆ ತತ್ವ ತಿಳಿಸ್ಲಿಕ್ಕೋಸ್ಕರವೇ ಆದಷ್ಟು ನೀವು ಏನು ಮಾಡಬೇಕು, ವಾಲಿಯನ್ನು ಏನು ಮಾಡಬೇಕು, ಒಂದಾಗಲಿಕ್ಕೆ ಸುಗ್ರೀವನು ವಾಲಿ ಒಂದಾಗಬೇಕು. ಹಾಗೆ ಶ್ರವಣವು ನಾವು ಒಂದಾಗಬೇಕು, ಶ್ರವಣವು ನಾವು ಒಂದಾಗಬೇಕಂದ್ರೆ ಹತ್ರ ಆಗಬೇಕು, ದೂರ ಆಗೋದಲ್ಲ. ಶ್ರವಣ ಬಿಟ್ಕೊಡಿಸೋದಲ್ಲ, ಶ್ರವಣ ಮಾಡಲಿಕ್ಕೆ ಜನರಿಗೆ ಏನಾಗಬೇಕು, ಹುರಿದುಂಬಿಸಬೇಕು. ಸಾಧ್ಯವೇ ಇಲ್ಲ ಅಂತಾದಾಗ ದೂರ ಮಾಡೋದು ಅಂತ ಅಭಿಪ್ರಾಯ.
ಅದನ್ನು ಉಳಿಸು, ಶ್ರವಣವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು, ಬಿಡಿಸ್ಲಿಕ್ಕಲ್ಲ ಎಂಬ ತತ್ವ ಅದರಲ್ಲಿ ಅಡಗಿದೆ ಎಂದು ಒಳಗೆ ನಂತರ ಅರ್ಥ. ವಾಲಿ ಅಂದರೆ ಶ್ರವಣವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅದಕ್ಕೆ ದೇವರು ಎಲ್ಲ ಜ್ಞಾನ ಇದೆ, ಏಕೆಂದರೆ ಕೈಯಲ್ಲಿ ಚಂಡಿದ್ರೆ ಚಂಡಿನಂತೆ ಭಗವಂತ ಇಡೀ ಅನಂತ ಜಗತ್ತನ್ನು ಕಾಣ್ತಾನಂತು. ಕರತರೆ ಕಲು ತಂದು ಕವತ್ಸದ, ಕೈಯಲ್ಲಿ ಚಂಡಿದ್ರೆ ಅದರ ಜ್ಞಾನ ಬರುತ್ತಾ ಇಲ್ಲ? ಕಲ್ಲಿ ಕೈಯಲ್ಲಿ ಚಂಡಿದ್ರೆ ಜ್ಞಾನ ಬರುತ್ತೆ ಅಂತ ಹೇಳ್ತೀರಿ. ಕೈಯಲ್ಲಿ ಈಗ ಗೂಗಲ್ ಇದ್ರೆ ಬರುತ್ತೆ, ಗೂಗಲ್ ಗುರುಜಿ, ಗೂಗಲ್ ಗುರುಜಿ ನಮಃ. ಹಾಗಾಗಿದೆ, ಎಲ್ಲ ಸಿಗತ್ತೆ ಗೂಗಲ್ನಲ್ಲಿ ಅಲ್ರಿ. ಕೈಯಲ್ಲಿ ಚಂಡಿರುವಂತೆ ಎಲ್ಲ ಜ್ಞಾನ ಪರಮಾತ್ಮನಿದೆ. ಚಂಡಿನ ಹೊರಕೆ ಕೊಡ್ತಾರೆ, ಯಾಕೆ ಚೆಂಡು ಬೇರೆ ಯಾವ ಪದಾರ್ಥ ಗಡಿಯಾರ ಇದ್ರೆ ಬರುತ್ತೆ ಅಂತ ಹೇಳಲಿಲ್ಲ. ಚೆಂಡು ಕೆಳಗಿನ ಚೆಂಡು ಕೆಳಗಿರತ್ತೆ, ಹೀಗೆ ಕೆಳಗೆ ಕೈ ಹೀಗೆ ಚೆಂಡಿದ್ರೆ ಈ ಮೇಲಿನ ಭಾಗ ಎಲ್ಲ ಗೊತ್ತಾಗತ್ತೆ, ಕೆಳಗಿನ ಭಾಗ ಗೊತ್ತಾಗಲ್ಲ ಅಂತ ಅಂದ್ಕೊಳ್ಬಿಡಿ. ಬೇರೆ ಪದಾರ್ಥದಾದರೆ ಕೆಳಗಿನ ಭಾಗ ಗೊತ್ತಾಗಬೇಕಾಗಿಲ್ಲ, ಚೆಂಡಿನಲ್ಲಿ ಆಗಲ್ಲ. ಸ್ವಲ್ಪ ಹೀಗೆ ಮಾಡಿಬಿಟ್ರೆ ಅಲ್ಲಾಡಿಸಿದ್ರೆ ಕೆಳಗಿನ ಭಾಗ ಜ್ಞಾನ ಬರುತ್ತೆ. ಹಾಗೆಯೇ ದೇವರು ಕೈಯಲ್ಲಿ ಕಂದುಕ ಇದ್ರೆ ಚೆಂಡಿದ್ರೆ ಕೆಳಗಿನ ಭಾಗವ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು. ಯಾಕಂದ್ರೆ ಚೂರು ಹೀಗೆ ಕೈಯನ್ನು ಏನಾದ್ರು ಬಿಡ್ತಾರೆ, ಅಲ್ಲಾಡಿಸಿದಾಗ ಕೆಳಗಿನ ಭಾಗ ಮೇಲೆ ಬರುತ್ತೆ, ಹಾಗೆ ಗೊತ್ತಾಗ. ಹಾಗೆ ಜಗತ್ತನ್ನು ಆ ರೀತಿಯಾಗಿ ಭಗವಂತ ತಿಳ್ಕೊಂಡಿದ್ದಾರೆ, ಜಾಲಾಡಿ ಬಿಟ್ಟಿದ್ದಾರೆ. ಅಂಥವನಿಗೆ ಎಷ್ಟ ಕರ್ತ ಅಖಿಲ ಶಾಸ್ತ್ರ, ಅವೆಲ್ಲವುದನ್ನು ನಿರ್ಮಾಣ ಮಾಡಿದ, ಅವನಿಗೆ ವಿವೇಕ ಇಲ್ಲ ಅಂತ ಹೇಳೋದು ತಪ್ಪು. ಅದನ್ನು ಏನು ನೋಡೋದಕ್ಕೆ ಹಾಗೆ ಹೇಳಿದ. ಹಾಗಾದ್ರೆ ಈಗ ಏನು ಮಾಡಬೇಕು ನಿಮ್ಗೆ ಗೊತ್ತಾಗಿಲ್ಲ, ನನಗೆ ಗುರುತು ಗೊತ್ತಾಗಿಲ್ಲ. ವಸ್ತು ಕಾರಣ ಬೇರೆ ಇದೆ, ಅಂದರೆ ಒಂದಾಗಲಿ ಚಾನ್ಸ್ ಇರುವಾಗ ಒಂದು ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ. ಆವಾಗ ಹಾಗಾದ್ರೆ ಏನು ಮಾಡಬೇಕು ಗುರುತಕ್ಕೆ? ಏ ಹೋಗಪ್ಪ, ಒಂದು ಇದು ಲತ ಕಳ್ಕೊಂಡಿದೆ, ಆ ಲತೆಯನ್ನು ಗಜಪುಷ್ಪ ನಿರ್ಮಿತವಾದ ಒಂದು ಮಾಲೆ, ಗಜಪುಷ್ಪದಿಂದ ಗಜವೃಕ್ಷದ ಪುಷ್ಪದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಮಾಲೆ, ಅದನ್ನು ಹಾಕಿಬಿಡಪ್ಪ ಅಂತ. ಹನುಮಂತ ದೇವರಿಗೆ ರಾಮದೇವರ ಗುರುತಾಗಬೇಕು. ಯಾರಿಗೆ ಹಾಕಬೇಕು? ಸುಗ್ರೀವನ ಕೊಳಗೆ ಹಾಕಿ. ಯಾಕೆ? ಸುಗ್ರೀವ ಅನುಗ್ರಹಕ್ಕೆನೇ ವಿನಃ ನಿಗ್ರಹ ಇಲ್ಲ. ಹನುಮಂತ ದೇವರು ಯಾರ ಕೊರಳಿಗೆ ಮಾಲೆ ಹಾಕಿಲ್ಲ ಅವನು ನಿಗ್ರಹ ಇಲ್ಲ, ಯಾರ ಕೊರಳಿಗೆ ಹಾಕಿದ್ದಾರೆ ಅವರು ರಾಮನಿಂದ ಅನುಗ್ರಹ. ಹಾಗಾಗಿ ಅವನದ್ದೇನು ಕತ್ತೆ ಹೇಗಿತ್ತರಿ, ಸೂಪರ್ ಗ್ರೀವ. ಸುಗ್ರೀವ ಅಂದ್ರೆ ಅರ್ಥ ಏನು? ಒಳ್ಳೆ ಜೀವ. ಯಾಕೆ ಅನ್ನೋದು? ಒಳ್ಳೆ ಬಂಗಾರದಂತೆ ಒಳ್ಳೆ ಶೋಭಾಯಮಾನವಾಗಿತ್ತಂತೆ ಅವನ ಕೂಪು. ಯಾರದ್ದು? ಸುಗ್ರೀವನದ್ದು. ಯಾವುದು? ಕಂಠ. ಅದಕ್ಕೆ ಸುಗ್ರೀವ ಅಂತ ಹೇಳ್ತ. ಅವನಿಗೆ ಆ ಬಂಗಾರದಂತೆ ಬಣ್ಣವುಳ್ಳಂತಹ ಕೊರಳಿಗೆ ಹನುಮಂತ ದೇವರು ರಜದಂತೆ ಇರ್ತಕ್ಕಂಥ ಗಜಪುಷ್ಪ ಇಂದ ನಿರ್ಮಾಣ ಮಾಡಿದ ಲತೆಯನ್ನು ಅಂದರೆ ಹಾರವನ್ನು ಹಾಕಿದ್ದಾರೆ. ಆ ರಾಮದೇವರು ಆಜ್ಞೆ ಮಾಡಿದ್ದಾರೆ ಹಾರ ಹಾಕು, ಅದಕ್ಕೆ ಇವನು ನನಗೆ ಅನುಗ್ರಹ ಆಗ್ತಾನೆ ವಿನಃ ನಿಗ್ರಹ. ಹಾಗಾದರೆ ಹನುಮಂತ ದೇವರು ಗುರುತಿಸಬೇಕು ಏನಂತ, ದೇವರಿಗೆ ಗುರುತಿಸಬೇಕು ಇವನು ಅನುಗ್ರಾಹ್ಯ ಇವನು ನಿಗ್ರಾಹ್ಯ ಅಂತ. ಅಲ್ಲಿ ಲತೆಯಿಂದ ಹಾಕಿ ಇವನು ನಿನಗೆ ಅನುಗ್ರಾಹ್ಯ, ನೀನು ಯಾರ ಕೊರಳಿಗೆ ಮಾಲೆ ಹಾಕಿಲ್ವೋ ಅವನು ನಿಗ್ರಾಹ್ಯ. ಅದರಂತೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಹನುಮಂತ ದೇವರು ಯಾವ ಜೀವನ ಮೇಲೆ ಸೂಪರ್ ಗ್ರೀವ, ನಿನ್ನೆ ಹೇಳಿದ್ದೇನೆ ಸೂಪರ್ ಗ್ರೀವ ಅಂದ್ರೆ ಏನು? ಹೊರಗೆ ಹೊರಗೇನು ಧಾರಣೆ ಮಾಡಬೇಕು? ಹಾ, ಒಳಗಡೆ ಹರಿನಾಮ ಧಾರಣೆ ಮಾಡಬೇಕು. ಒಳಕಂಠದಲ್ಲಿ ಹರಿನಾಮ ಧಾರಣೆ, ಹೊರಕಂಠದಲ್ಲಿ ಹರಿಮಾಲ ಧಾರಣೆ, ಅದು ತುಳಸಿ ಮಾಲ ಧಾರಣೆಯನ್ನು ಯಾರು ಮಾಡ್ತಾರೋ ಅವರು ಸುಗ್ರೀವರು. ಅಂದ್ರೆ ಅವರಿಗೆ ಮಾತ್ರ ನಿನ್ನಿಂದ ಇವನು ಅನುಗ್ರಾಹಕ ಅಂತ ಕರುಣಾಮಾಲೆಯನ್ನು ಸುಗ್ರೀವನಿಗೆ ತೊಡಗಿದಂತೆ ಈ ಜೀವ ಎಂಬಂತಹ ಸುಗ್ರೀವನಿಗೂ ಕೂಡ ಅಂತ ಕರುಣಾಮಾಲೆಯನ್ನು ಯಾರು ಹನುಮಂತ ದೇವರು ತೊಡಿಸಿದಾಗ ಹನುಮಂತ ದೇವರು ಅವನು ನಿಗ್ರಹ ಮಾಡುವುದಿಲ್ಲ. ಆ ಮಾಲೆ ಹನುಮಂತ ದೇವರ ಕರುಣಾಮಾಲೆ ಯಾವ ಜೀವನಿಗಿಲ್ವೋ ಅವನು ರಾಮದೇವರಿಂದ ನಿಗ್ರಹ ಆಗ್ತಾನೆ. ಹನುಮಂತ ದೇವರು ಗುರುತಿಸಿದಂತ ಅನುಗ್ರಹ ಅಂತ ಗುರುತಿಸಲ್ಪಟ್ಟು ಅವರಿಂದ ಕರುಣಾಮಾಲೆಯನ್ನು ಹಾಕಿಸಿಕೊಂಡವನು ಸುಗ್ರೀವ ಹೇಗೆ ರಾಮನಿಂದ ಬಚಾವಾಗ್ತಾನೋ ಸುರಕ್ಷಿತವಾಗ್ತಾನೋ ಹಾಗೆ ಈ ಸಜ್ಜೀವನು ಕೂಡ ಏನಾಗ್ತಾನೆ? ರಾಮದೇವರಿಂದ ಸುರಕ್ಷಿತನಾಗ್ತಾನೆ, ಅನುಗ್ರಹಿತನಾಗ್ತಾನೆ. ಇದು ಒಳಗಿನ ಅಂತರಾರ್ಥ. ಹೋಗಿ ಹೋಗಿ ರಾಮಾಯಣದಲ್ಲಿದೆ ಲಕ್ಷ್ಮಣ ಮಾಲೆ ಹಾಕಿದ ಅಂತ. ಆದರೆ ಮಹಾಭಾರತದಲ್ಲಿ
ಹನುಮಂತ ಮಾಲೆ ಹಾಕಿದಂತ. ಹಾಗಾಗಿ ನೀವು ಯಾರು ಮಾಲೆ ಹಾಕಿದ್ದು? ಲಕ್ಷ್ಮಣ ಹಾಕಿದ್ನೋ ಹನುಮಂತ ಹಾಕಿದ್ನೋ ಹೇಳಿ. ಯಾಕೆಂದ್ರೆ ಲಕ್ಷ್ಮಣ 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 ಹಾಕಿದ ಅಂತುಂಟು ಸುಗ್ರೀವಸ್ಯ. ಆದರೆ ಹೌದು ಆಚಾರ್ಯ ಹೇಳ್ತಾರೆ ಗಜಪುಷ್ಪ ಆ ಲತೆಯನ್ನ ರಾಮಾಜ್ಞೇಯ ಲತೆಯ ರವಿದೇ ಪ್ರಿಭಕ್ತೆ ವಾಯೋಸುತೇನ ಹನುಮಂತೇವರು ಹಾಕಿದ್ರಂತುಂಟು. ಆದರೆ ಅಲ್ಲಿ ಹೇಳ್ತಾರೆ ಲತ ಆದರೆ ಸುಗ್ರೀವಸ್ಯ ತಥಾ ಮಾಲಾಂ ಹನುಮಾನ್ ಕಂಠ ಆಗಿದ್ದಂತೆ. ಮಹಾಭಾರತದಲ್ಲಿ ಕೂಡ ಸುಗ್ರೀವನ ಕಂಠಕ್ಕೆ ಹನುಮಂತನೇ ಮಾಲೆ ಹಾಕಿದಂತುಂಟು. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಮಾತ್ರ ಲಕ್ಷ್ಮಣ ಹಾಕಿದಂತುಂಟು. ಹಾಗಾದರೆ ಯಾವುದನ್ನು ಅನುಸರಿಸಬೇಕು ಈಗ ಹೇಳಿ. ಮಹಾಭಾರತವನ್ನು ಅನುಸರಿಸಿ ರಾಮಾಯಣ ಕರ್ತನೆ ಭಾರತಾರ್ಥ ವಿನಿರ್ಣಯ ಅದು ನಿರ್ಣಾಯಕ ಗ್ರಂಥ. ಹಾಗಾಗಿ ಮಹಾಭಾರತ ಲಕ್ಷ್ಮಣ ಹನುಮಂತ ದೇವರು ಹಾಕಿದರು ಅಂತ ಹೇಳಿದಾಗಿ ಅದಕ್ಕೆ ಅನುಸಾರವಾಗಿ ಯಾರು ಹಾಕಿದ್ದು ಹನುಮಂತ ದೇವರೇ ಹಾಕಿದ್ದು. ಆದರೆ ವಾಲ್ಮೀಕಿ ರಾಮಾಯಣ ಲಕ್ಷ್ಮಣ ಹಾಕಿದ ಅಂತಲ್ವಾ ಒಮ್ಮೊಮ್ಮೆ ಪುಂವ್ಯಸ್ಯ ವ್ಯತ್ಯಾಸೇನ ಚೌಕ್ಯ ಸ್ಯಾತ್ ಪುರುಷನನ್ನು ವ್ಯತ್ಯಾಸ ಮಾಡಿ ಹೇಳ್ತಾರೆ. ಏ ನೋಡು ನಿನಗೆ ಏನಂತ ಅರ್ಜುನನ ಬಾಣದಿಂದ ಹತರಾದ 100 ದುರ್ಯೋಧನಾದಿಗಳನ್ನು ತೋರಿಸ್ತೇನೆ ಅಂತ ಒಂದು ಮಾತು ಬರುತ್ತೆ ಮಹಾಭಾರತದಲ್ಲಿ. ಅರ್ಜುನನ ಬಾಣದಿಂದ ಹತರಾದ 100 ದುರ್ಯೋಧನಾದನ್ನು ತೋರಿಸ್ತೇನೆ ಅಂದರೆ ಅರ್ಜುನ ಬಾಣದಿಂದ ಹತರಾಗದ ಅರ್ಜುನನ ಬಾಣದಿಂದ ಹತರಾಗ್ತಾರೆ ದುರ್ಯೋಧನ ಯಾವ ಮಹಾಭಾರತ ಇದು? ಟಿವಿ ಮಹಾಭಾರತದಲ್ಲಿ ಬರ್ಬೋದಷ್ಟೇ. ಅರ್ಜುನ ಬಾಣದ ಹತರಾದದ್ದ ಅಲ್ಲ ಭೀಮಸೇನ ಹತರಾದರು ಹೇಳುವಾಗ ಭೀಮಂತ ಹೇಳುವ ಬದಲು ವ್ಯಕ್ತಿ ವ್ಯತ್ಯಾಸ ಮಾಡಿ ಹಾಗೆ ಇಲ್ಲಿ ವಸ್ತುವಂತ ಹನುಮಂತ ದೇವರಂತ ಹೇಳಬೇಕಾದ ವಾಲ್ಮೀಕಿ ಋಷಿಗಳು ವ್ಯಕ್ತಿಯನ್ನು ವ್ಯತ್ಯಾಸ ಮಾಡಿ ಈ ವ್ಯತ್ಯಾಸ ಮಾಡಿ ಹೇಳೋದು ಯಾವಾಗಲೂ ಒಂದು ಪ್ಯಾಷನ್ ಅದು ಪುರಾಣದ ಶೈಲಿ. ಅರ್ಥ ಆಯ್ತಾ? ತಪ್ಪು ಹೇಳೋದೇ ಪುರಾಣದ ಶೈಲಿ ಅಂದರೆ ಹೌದು ತಪ್ಪಾಗಿ ಬಂದು ಕುತ್ಕೊಂಡಿರ್ತಾರೆ ಅವರಿಗೆ ತಪ್ಪಾಗಿ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಏನಂದರೆ ಕೆಲವರು ಅಯೋಗ್ಯರಿರ್ತಾರೆ ಅವರಿಗೆ ತಪ್ಪಾಗಿ ಅರ್ಥ ಆಗಲಿ ಅದಕ್ಕೋಸ್ಕರ ಆ ವ್ಯವಸ್ಥೆ ವ್ಯತ್ಯಾಸ ಮಾಡಿ ಹೋಗುದು. ಗುರು ಉಪಸತ್ತಾದಿಗಳನ್ನು ಮಾಡಿ ಗುರುವಿನಿಂದ ಚರ್ಚೆ ಮಾಡಿ ತಿಳ್ಕೊಳ್ಬೇಕು. ಗುರು ಶುಶ್ರೂಷ ಗುರು ಶ್ರವಣ ಗುರು ಮನನಾದಿಗಳು ಬೇಕು ಅದನ್ನು ಮಾಡಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಎಚ್ಚರ ಪಡಿಸೋದು ವ್ಯತ್ಯಾಸ ಮಾಡಿ ಹೇಳ್ತಾರೆ. ಅಯೋಗ್ಯರಾದರೆ ಅದು ಏನು ಅವರಿಗೆ ಸಂಶಯ ಬರುವುದಿಲ್ಲ ಸೀದ ಗ್ರಹಣ ಮಾಡ್ತಾರೆ ಮೇಲ್ನೋಟಕ್ಕೆ ಏನಿದೆ ಅದು ಏನು ಬೇಕಾದ್ರೆ ಯಾರು ಹಾಕಿದ್ರೆ ನಮಗೇನಂತ ಲಕ್ಷ್ಮಣ ತಿಳ್ಕೊಂಡ್ರೆ ಏನಾಯ್ತು ಯಾರು ಅಪ್ಪನ ಗಂಟು ಹೋಯ್ತು ಅಂತ ಹೀಗೆಲ್ಲ ತಿಳ್ಕೊಳ್ತಾರೆ ಅದು ತಿಳ್ಕೊಳ್ಳಿ ಅಂತ. ವಸ್ತು ತತ್ವ ಲಕ್ಷ್ಮಣ ಅಂದರೆ ವಾಲ್ಮೀಕಿ ರಾಮಾಯಣದ ಹೇಳಿದ್ರು ಕೂಡ ಅವನ ಲಕ್ಷ್ಮಣನೇ ಹನುಮಂತೇವರು ಲಕ್ಷ್ಮಣನೇ. ಯಾಕೆ ಹೇಳಿ? ಲಕ್ಷ್ಮ ಇದ್ದವರು ಲಕ್ಷ್ಮಣ ಲಕ್ಷ್ಮ ಅಷ್ಟೇ ಅತೀತಿ ಲಕ್ಷ್ಮಣ ಹನುಮಂತೇವರಿಗೆ ಎಷ್ಟು ಲಕ್ಷ್ಮಣ ಇದೆ ಹೇಳಿ ಮತ್ತೆ ಮುಗಿತಲ್ಲ. ಯಾಕೆ ಶ್ರೇಷ್ಠದೇವರಿಗೆ ಅಷ್ಟಿಲ್ಲ ಹಾಗೆ ಒಳ್ಳೆ ಲಕ್ಷಣ ಬರೀತಾನೆ ಆದವನು ಲಕ್ಷ್ಮಣ. ಅದರಲ್ಲಿ ದೊಡ್ಡ ಲಕ್ಷಣ ಯಾವ್ರಿ? ಭಕ್ತಿ ಎಂಬುದು ದೊಡ್ಡ ಲಕ್ಷಣ. ಆ ಭಕ್ತಿ ಎಂಬಂತ ದೊಡ್ಡ ಲಕ್ಷಣ ಸಂಪನ್ನ ಅದಕ್ಕೆ ಮೂಲಕವಾಗಿ 32 ಲಕ್ಷಣದಿಂದ ಕಂಗೊಳಿಸುವ ಹನುಮಂತ ದೇವರು ಲಕ್ಷ್ಮಣ. ಇನ್ನೊಂದು ಅರ್ಥ ಹೇಳ್ಯ ಎಷ್ಟು ಫಸ್ಟ್ ಕ್ಲಾಸ್. ಲಕ್ಷ್ಮಣಯತೀತಿ ಲಕ್ಷ್ಮಣ. ಲಕ್ಷ್ಮ ಅಂದ್ರೇನು? ಲಕ್ಷ್ಮ ಅಂದ್ರೇನು ಪತ್ತೆ ಹೇಳಿ? ಲಕ್ಷ್ಮ ಅಂದ್ರೇನು? ಚಿಹ್ನೆ, ಒಂದು ಚಿಹ್ನೆ. ನಾನು ರಾಮದೇವರ ಕಡೆಯಿಂದ ಬಂದವನು ರಾಮದೂತ ಎಂಬುದಕ್ಕೆ ಏನು ಕೊಟ್ಟ? ಅದಕ್ಕೆ ಗುರು ಏನು ಚಿಹ್ನೆ ಏನು ಆಲೋಚನೆ ಮಾಡಿ ಯಾವುದು ಚಿಹ್ನೆ ಕೊಟ್ಟ? ನಾನು ರಾಮನ ಕಡೆಯಿಂದ ಬಂದವರು ರಾಮದೂತ ಅಂತ ಅದಕ್ಕೇನು ಹೇಳ್ತಾರು? ಅದಕ್ಕೇನ ಐಡೆಂಟಿ ಕಾರ್ಡ್ ಯಾವ್ದು ಕೊಟ್ಟ ಹೇಳ್ರಿ? ಯಾವ್ದು ಕೊಟ್ಟ? ಸೀತೆಗೆ ಅಲ್ಲಲ್ಲ ರಾಮನಾಮಾಂಕಿತ ಉಂಗುರ ಕೊಟ್ಟ. ಸೀತೆಗೆ ಐಡೆಂಟಿ ಕಾರ್ಡ್ ಕೊಡ್ಬೇಕಿತ್ತು. ಅದು ಚಿಹ್ನ ಯಾವುದು? ರಾಮನ ಕಡೆಯಿಂದ ಬಂದವನಿಗೆ ಗುರುತು ಯಾವುದು? ರಾಮನಾಮಾಂಕಿತವಾದಂತಹ ಉಂಗುರ ಅದನ್ನು ಕೊಟ್ಟ. ಲಕ್ಷ್ಮ ಅಂದ್ರೆ ರಾಮದೇವರ ಕಡೆಯಿಂದ ಬಂದವನು ನಾನು ರಾಮದೂತ ಎಂಬುದಕ್ಕೆ ಕುರುಹು ರೂಪದಲ್ಲಿ ಅಭಿಜ್ಞಾನ ರೂಪದಲ್ಲಿ ಉಂಗುರವನ್ನ ಲಕ್ಷ್ಮ ಅಂದ್ರೆ ಚಿಹ್ನೆ ಯಾರು? ರಾಮಾಂಕಿತ ಉಂಗುರ ಅದನ್ನು ನಯತಿ ನಯತಿ ಕೊಂಡೊಯ್ದ ಯಾರಿಗೆ? ಸೀತೆಗೆ. ಅಲ್ಲಿಂದ ನಾನು ಸೀತೆಯನ್ನು ಭೇಟಿ ಮಾಡಿ ಬಂದ ಮತ್ತು ಬೋಧಸ್ ಏನಾದರೂ ಮಾಡೋದು ಹೇಳ್ತಾರಂತ ಹೇಳ್ಬೋದು. ಸೀತೆ ನಿಜವಾಗಿ ಭೇಟಿ ಮಾಡಿದ್ದೇನೆ ನಾನು ಸೀತೆಗೆ ನಿನ್ನ ಸಂದೇಶ ಮುಟ್ಟಿರೋದು ಅದಕ್ಕೆ ಐಡೆಂಟಿ ಅವನಿಗೆ ನಂಬಿಕೆ ಬರಲಿಕ್ಕೆ ಏನದು ಗುರು ಚೂಡಾಮಣಿ
ಸೀತೆ ಭೇಟಿ ಮಾಡಿ ಸೀತೆಯಿಂದ ನಾನು ಬಂದಿದ್ದೇನೆ ಅಂತಕ್ಕೆ ಚಿಕ್ಕರು. ಹಾಗಾಗಿ ಇದು ದೊಡ್ಡ ಕೆಲಸ, ಇದು ಲಕ್ಷ್ಮಣ ಯಾರೂ ಮಾಡಿಲ್ಲ, ಹನುಮಂತಾಚಾರ್ಯರು ಮಾಡಿದರು. ಹಾಗಾಗಿ ರಾಮನ ಕಡೆಯಿಂದ ಬಂದವನು ನಾನು, ರಾಮಭೂತ ಅಂತ ಚಿಹ್ನೆ, ರಾಮನಾಮಾಂಕಿತವಾದ ಚಿಹ್ನೆ ಯಾವುದು? ಕುಂಗುರ. ಸೀತೆಯನ್ನು ಭೇಟಿ ಮಾಡಿ ಬಂದಿದ್ದೇನೆ, ಸೀತೆಗೆ ಸಂದೇಶ ಮುಟ್ಟಿದ್ದೇನೆ, ನಮಗೆ ಐಡೆಂಟಿಫೈ. ಅದು ಯಾವುದು? ಕುರುಹು ಚೂಡಾವಳು. ಅದೆರಡನ್ನು ಕೂಡ ನಯತಿ ಕೊಂಡೊಯ್ದು ಕೊಟ್ಟವನು ಯಾರು? ಯಾವುದು? ಇನ್ನೂ ದೊಡ್ಡ ಕೆಲಸ ಅಲ್ಲ ರೀ, ಅದಕ್ಕೆ ಅವನಿಗೆ ಲಕ್ಷ್ಮಣ ಅಂತ ಹೆಸರು. ಯಾರಿಗೆ? ಯಾರಿಗೆ ಲಕ್ಷ್ಮಣ ಅಂತ ಹೆಸರು? ಹನುಮಂತ ದೇವರಿಗೆ. ಹಾಗಾಗಿ ಗಲ್ಲಿ ಮಾಡಿಕೊಳ್ಳಿ. ವಾಲ್ಮೀಕಿ ಋಷಿಗಳು ಚೆನ್ನಾಗಿ ಹೇಳಿದ್ದಾರೆ. ಇಷ್ಟ ಆಯ್ತು ನಂತರ. ಆಗ ಆಲಯಂ ವಾಲಿನ ಪ್ರಾಯ ಸಹಿತೋ ಹರಿಗೆ ಹರಿ. ಆವಾಗ ಮತ್ತೆ ಪರಮಾತ್ಮ ಎಲ್ಲ ಕಪಿಗಳನ್ನು ಕಟ್ಕೊಂಡು ವಾಲಿಯ ಮತ್ತೆ ಆ ಇದಕ್ಕೆ ಕೃಷ್ಣನ ಹತ್ತೆ ಬಂದಿದ್ದಾರೆ. ಮಂಡಿತನ್ ಕದಲ ಕಿಶಂಡೆ ದೃಷ್ಟ ಸಪ್ತಜನಾಶ್ರಮಂ. ಚಿಕ್ಕಾಪಟೆ ಕದಲಿ ವೃಕ್ಷದ ಅಲ್ಲಿಗೆಲ್ಲ ಬೆಳ್ಕೊಂಡಿರ್ತದೆ, ಅಲಂಕೃತವಾಗಿತ್ತಂತೆ. ಅವನಿದ್ದ ಜಾಗ ಸಪ್ತ ಜನಾಶ್ರಮ ಅಂತ ಹೇಳ್ತಾರೆ. ಸಪ್ತ ಜನ ಅಂತ ಅವರು ಋಷಿಗಳು, ಮುನಿಗಳು. ಸಪ್ತ ಜನ ಅಂತ ಸಪ್ತ ಋಷಿಗಳು ಅವರ ಆಶ್ರಮವಾದರು. ಅದರಲ್ಲೇ ಇದ್ದ ಇವನು. ಓಹೋ, ರಾಮದೇವರು ಒಪ್ಪಿಕೊಂಡ ಇವಾಗ. ಇವನು ನಾನು ಎದುರು ನಿಂತು ಹೊಡೆದ್ರೆ ಭಕ್ತನಾದ್ರಿಂದಾಗಿ ನನಗೆ ಖಂಡಿತವಾಗಿ ಕಾಲಿಗೆ ಎರಗುತ್ತಾನೆ ಭಕ್ತಿಯಿಂದ. ಪಾದಕ್ಕೆ ಎರಗಿದೆ ಆ ಅಂಥವನನ್ನು ನಾನು ಕೊಲ್ಲಬಾರದು. ಯಾರು ಶರಣರನ್ನು ನಮಸ್ಕಾರ ಮಾಡ್ತಾನೋ ಅವನನ್ನು ಕೊಲ್ಲುವುದು ಸರಿಯಲ್ಲ. ಬೇಡ, ಕೊಲ್ಲಬೇಡ. ಕೊಲ್ದಿದ್ರೆ ಸುಗ್ರೀವ ಮೊದಲು ನನಗೆ ಶರಣಾಗಿದ್ದಾನೆ, ಅವನಿಗೆ ಕೊಟ್ಟ ಮಾತು ತಪ್ಪಬೇಕಾಯ್ತು. ಎಲ್ಲದಕ್ಕಿಂತ ಮೇಲೆ ಹನುಮಂತಾಚಾರ್ಯ ಕೊಟ್ಟ ಮಾತು. ಸುಗ್ರೀವ ಕೊಟ್ಟದ್ದಂದ್ರೆ ಹನುಮಂತರಾಚಾರ ಪರವಾಗಿ ಕೊಟ್ಟ ಮಾತು, ಅದನ್ನು ತಪ್ಪಬೇಕಾಗತ್ತೆ. ಅದು ಬಿಟ್ಕೊಳ್ಳಿಕ್ಕೆ ಸಾಧ್ಯ. ಸುಗ್ರೀವ ಚಿಕ್ಕವ ಯೋಗ್ಯತೆ ಇಲ್ಲ, ಆದರೂ ಹನುಮಂತ ದೇವರು ಕೊಡಿಸಿದ ಮಾತು, ಹನುಮಂತೇವರಿಗೆ ಕೊಟ್ಟ ಮಾತು, ಅದರಿಂದ ಅದು ತಪ್ಪಬೇಕಾಗತ್ತೆ. ಹಾಗಾಗಿ ನಾನು ವಚನ ಪ್ರಶ್ನರಾಗ್ತೇನೆ, ಸತ್ಯಸಂಧನ ಆಗೋದಿಲ್ಲ. ಅದಕ್ಕೋಸ್ಕರ ಏನೀಗ ಕಾಣಿ ಕಣ್ಣಿಗೆ ಕಾಣುವಂತೆ ಅವನಿಗೆ ಹೊಡಿಬಾರದು. ಅವ್ರು ಹೊಡಲಿಕ್ಕೆ ಶುರು ಮಾಡಿದ ತಕ್ಷಣವೇ ಶರಣಾಗತನಾಗ್ತಾನೆ ಭಕ್ತ. ಶರಣಗಾತನ ಹೊಡಿಬಾರ್ದು, ಹೊಡಿ ಹೊಡಿ ಬೇಡ ಅಂತ ಹೇಳಿಬಿಟ್ರೆ ಮೊದಲು ಮಾತು ಕೊಟ್ಟದ್ದು ತಪ್ಪತ್ತೆ. ಅದಕ್ಕೆ ಏನು ಮಾಡಬೇಕು? ಈ ರೀತಿಯಾಗಿ ಪಶ್ಯೇತ್ತೇ ಪ್ರಣವೇನ್ ಪಶ್ಯಂ ಬಾಲಿ ವದ್ಯೋನ ಸನ್ನತಃ. ಅವನನ್ನು ನೋಡಿದ್ರೆ ನಮಸ್ಕಾರ ಮಾಡೇ ಮಾಡ್ತಾನೆ, ನಮಸ್ಕಾರ ಮಾಡಿದವನು ಕೊಲ್ಲುವುದು ಸರಿಯಲ್ಲ. ಬೇಡ ಕೊಲ್ಲಬೇಡ ಅಂದರೆ ಪ್ರತ್ಯಜ್ಞಾಯಿ ವದಶ್ಚಾಚ್ಯ ಪ್ರಪನ್ನಾಯ ಅರ್ಕಸುರ. ಮೊದಲು ಶರಣ ಬಂದಂಥವನಿಗೆ ನಾನು ನಿಜವಾಗಿಯೂ ಕೂಡ ಮಾತು ಕೊಟ್ಟುಬಿಟ್ಟಿದ್ದೇನೆ. ನನ್ನ ಪ್ರತಿಜ್ಞೆಗೆ ತೊಂದರೆ ಬರುತ್ತೆ, ಚ್ಯುತರಾಗ್ತೇನೆ, ನಾನು ಸತ್ಯಸಂಧನಾಗುವುದಿಲ್ಲ. ಅದು ಸಹ ಅದು ಅದು ಕೊಟ್ಟ ಮಾತು ಅಂದರೆ ಅದು ಸುಗ್ರೀವಿಗಲ್ಲ, ಹನುಮಂತ ದೇವರಿಗೂ ಕೊಟ್ಟ ಮಾತು ಅಂತ ಅರ್ಥ. ಏನು ಮಾಡಿದ್ರು ಅಂತ ವಿಚಾರ ಮಾಡಿ ಪರಮಾತ್ಮ ಅಡಗಿ ಅಲ್ಲಿ ಮತ್ತಿ ಮನೆಗಳೆಲ್ಲ ಇತ್ತು ಸಮುದಾಯ, ಅದರಲ್ಲಿ ಅಡಗಿ ಏನು ಮಾಡಿದ ನಿಂತು ಬಿಟ್ಟಂತೆ. ಹೋಗೋ ಇದ್ದಕ್ಕೆ ಹೋಗೋ ಅಂತ ರಾಮದೇವರು ಸುಗ್ರೀವನನ್ನು ಕಳಿಸ್ತಾರೆ ವಾಯುಗಳು ಯುದ್ಧ ಮಾಡುವಂತ. ಮತ್ತೆ ಯಥಾ ಪ್ರಕಾರವಾಗಿ ಸಿಂಹದಂತೆ ಗಟ್ಟಿಮುಟ್ಟಾದಂತಹ ದೇಹವುಳ್ಳಂತಹ ಅವನು ಸಿಂಹ ಗರ್ಜನೆ ಮಾಡ್ತಾನೆ. ಆಗ ಕಿಷ್ಕಿಂಧ ನಿವಾಸಿಗಳೆಲ್ಲ ಏನಾಯಿತು ಅವನ ಧ್ವನಿ ಕೇಳಿ, ಸುಗ್ರೀವನ ಧ್ವನಿ ಕೇಳಿ ಎಲ್ಲ ದಿಗ್ಭ್ರಾಂತರಾಗುತ್ತೆ, ಬಹಳ ಬೆಚ್ಚಿ ಬಿದ್ದಿದ್ದಾರೆ. ವಾಲಿಗೊಬ್ಬರಿಗೆ ಏನೂ ಆಗಿಲ್ಲ. ತಕ್ಷಣವೇ ಎಲ್ಲ ಅವನು ಸುಂದರ ಸ್ತ್ರೀಯರ ಮಧ್ಯದಲ್ಲಿದ್ದ, ಯಾವಾಗ ಈ ಸುಗ್ರೀವ ಸಿಂಹನಾದ ಮಾಡಿದ ಅವರಿಗೆಲ್ಲ ಹೊರಗೊಂಡಿದ್ದಾರೆ. ಅದು ಹೇಳ್ತಾ ಇದ್ದಾರೆ, ವಿದ್ಯುಲ್ಲತೆಯಿಂದ ಆವೃತವಾಗಿರ್ತಕ್ಕಂತಹ ಮೂಡದ ಸಮುದಾಯ ಇಂದ ಸಿಡಿಲು ಬಂದದ್ದು. ಸಿಡಿಲು ಬಂದಂತೆ ಅವನು ಏನು ಮಾಡಿದ್ದಾನೆ ಅಂದರೆ ಹೊರಗೆ ಬಂದೇ ಬಿಟ್ಟ. ವಿದ್ಯುಲ್ಲತೆ ಅಂದರೆ ಯಾವುದು? ವಿದ್ಯುಲ್ಲತೆ ಅಂದರೆ ಆ ಸಿಂಹನಾದ ಹೊರಗೆ ಬಂತು ಅಂತ ಅರ್ಥ. ಹೊರಗೆ ಬಂದರೆ ನೋಡ್ತಾ ಇದ್ದಾರೆ. ಆಗ ತಾರ ಹೇಳಿದಂತೆ, ಶಿರೀಷಮಾಲಾ ಮಂಜುಭ್ಯಾಂ ದೋಭ್ಯಾಂ ಬದ್ವ ಇದಂ ಬ್ರವಿ. ಯಾಕೆಂದ್ರೆ ನಾವು ಹೇಳ್ತೇವಲ್ಲ, ಅಹಲ್ಯ ದ್ರೌಪದಿ ಮಂಡೋದರಿ ತಾರಾ ಮಂಡೋದರಿ ತಥಾ ಪಂಚಕನ್ಯಾತ್ಮರಿ ಅಂತ ಅವಳು ಕನ್ನೆಯರು, ಪವಿತ್ರ ಕನ್ನೆಯರು, ಪ್ರಾತಸ್ಮರಣೀಯರು,
ಆಗ ಈ ತಾರನೂ ಕೂಡ ಸುಗ್ರೀವರ ವಾಲಿಯ ಮಡದಿ ಪತಿವ್ರತೆ ಪತಿನಿಷ್ಠಳು ಹೇಳ್ತಾಳಂತೆ, ಅವಳು ನಿಜವಾಗಿಯೂ ತಾರಾಧಿಪಾಲನ ಅಂತ. ಆ ಕಪಿ ಮುಖದಲ್ಲಿ ಇದ್ದವಳಿಗೆ ಏನಂತ ಹೇಳ್ತಾರೆ, ಮುಖ ಚಂದ್ರನಂತೆ ಮುಖವುಳ್ಳವಳು ಅಂತ. ಅಂದರೆ ಅವರಿಗೆ ಈ ಇಚ್ಛಾ ಮಾತ್ರದಿಂದ ಮನುಷ್ಯ ರೂಪ ಬರ್ತದೆ. ಕಪಿ ರೂಪದಲ್ಲಿದ್ದರೆ ಚಂದ್ರನ ಮುಖದಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಕೋತಿ ಮುಖ ಚಂದ್ರನ ಯಾರು ಹೊಲಿಸಿದ್ದಿಲ್ಲ ಯಾರಾದ್ರೂ ಹೇಳ್ತಾರ. ಹಾಗಾಗಿ ಕೋತಿ ರೂಪದಲ್ಲಿ ಇಲ್ಲ ಅವಳು, ಸುಂದರ ರೂಪದಲ್ಲೇ ಇದ್ದು. ಅವಳು ಗಂಡ ಹೋಗ್ತಾ ಇದ್ದ ನೋಡಿ ಏನು ಮಾಡಿದ್ರು, ಅತ್ಯಂತ ಶಿರೀಷ ಪುಷ್ಪ ಅಷ್ಟು ಕೋಮಲವಾದಂತಹ ತನ್ನ ಬಾಹುವಿನಿಂದ ಅವನ ಅಲಿಂಗನ ಮಾಡ್ಕೊಂಡು ಹೇಳ್ತಾಳಂತೆ, ವದಾಮಿ ವಾಣಿ ನಾಥೇಮಾಂ ನ ಕಾರ್ಪಣ್ಯ ನ ಚಾಪಲಾತ್ ಧಾತುಸ್ಥೆ ಪ್ರತ್ಯವಷ್ಠಾನ ನಿದ್ರತಸ್ಯ ಸಕಾರಣ. ಒಂದೇ ಒಂದು ಮಾತು ಹೇಳಿದ್ರು, ನಾನು ಇದನ್ನ ಏನಪ್ಪ ನಿಮಗೆ ಶಕ್ತಿ ಇಲ್ಲ ಏನು ಮಾಡ್ತೀರೋ ನೀವು ಅಂತ ಯಾವುದೋ ಒಂದು. ಯಾಕೆಂದರೆ ನೀವು ನಿಜವಾಗಿ ಕೂಡ ಕಾರ್ಪಣ್ಯ ಅಂದರೆ ದೈನ್ಯ ಭಯಗ್ರಸ್ತಳಾಗಿ ನಾನು ನಿಮಗೇನಾಗುತ್ತೋ ಅಂತ ಭಯಗ್ರಸ್ತಳಾಗಿ ಹೇಳತಕ್ಕಂಥ ಮಾತಲ್ಲ. ಅಥವಾ ಸ್ತ್ರೀ ಚಾಪಲ್ಯದಿಂದ ಹೇಳ್ತಕ್ಕಂಥ ಮಾತು ಅಲ್ಲ, ನಿಜವಾಗಿ ಹೇಳ್ತೇನೆ ಯುಕ್ತಿಯುಕ್ತವಾದ. ಓಡಿ ಹೋದವನು ನಿಮ್ಮಿಂದ ಪೆಟ್ಟಿನ ಓಡಿ ಹೋದವನು ಮತ್ತೆ ಕಾಲು ಕೆತ್ಕೊಂಡು ಬಂದಿದ್ದಾನೆಂದ್ರೆ ಅಲ್ಲಿ ಏನಾದರೂ ಒಂದು ಕಾರಣ ಇದೆ, ಅವನಿಗೆ ಬೆಂಗಾವಲಾಗಿ ಖಂಡಿತವಾಗಿ ಯಾರೋ ಬಲವಂತರಾದ ಬಲಿಷ್ಠರಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ. ಯಾಕೆಂದರೆ ನಾನೊಂದು ಮಾತು ಕೇಳಿದ್ದೇನೆ, ಅಂಗದ ಹೇಳಿದ ಮಾತು, ನನ್ನ ಮಗ ಸುಗ್ರೀವನಿಗೆ ರಾಮದೇವರು ರಾಕ್ಷಸರನ್ನ ಸದಬಡದಿರ್ತಕ್ಕಂಥ ರಾಮ ನಿದ್ರನಾದ ಎಂಬ ನನ್ನ ಮಗ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಈಗ ನಿಜವಾಗಿಯೂ ಕೂಡ ಮಿತ್ರನಾಗಿ ಬಿಟ್ಟರೆ ಅವನನ್ನು ನಾವು ಮಿತ್ರನನ್ನಾಗಿ ಮಾಡಿಕೊಳ್ಳೋದು ಹೇಗೆ? ಶತ್ರುವಿಗೆ ಮಿತ್ರನಾದವನು ನಮಗೂ ಏನಾಗ್ತಾನೆ? ಶತ್ರುವಿಗೆ ಮಿತ್ರನಾದವನು ನಮಗೇನಾಗ್ತಾನೆ? ಶತ್ರುವೇ ಆಗ್ತಾನೆ. ಹಾಗಾದರೆ ನಮಗೆ ಸಾವು ಕಚ್ಚಿದ ಅಂದ್ಕೊಳ್ಬೇಡ. ನೋಡಿ ಒಂದು ವಿಚಾರ, ಈಗ ನತೇನ ಉಪಕೃತಂ ತಸ್ಯ ನತ್ವಯ ಅಪಕೃತಂ ಪತೆ. ಈಗ ನೋಡಿ, ರಾಮನಿಗೆ ಸುಗ್ರೀವನ ಪಕ್ಷ ವಹಿಸಬೇಕಂತೇನು? ಸುಗ್ರೀವೆಷ್ಟೇನು ಉಪಕಾರ ಮಾಡಿಲ್ಲ, ಉಪಕಾರ ಮಾಡಿದರೆ ಕೃತಜ್ಞತಾ ದೃಷ್ಟಿಯಿಂದ ಅವನ ಪಕ್ಷ ವಹಿಸಬೇಕು. ಇಷ್ಟೊತ್ತರೆಗೂ ಉಪಕಾರ ಮಾಡಿಲ್ಲ ಸುಗ್ರೀವ. ನೀವು ರಾಮನಿಗೆ ಅಪಕಾರ ಮಾಡಿದ್ರು, ನಿಮ್ಮ ಪಕ್ಷ ಬಿಡಬೇಕು ನಿಮಗೆ ವಿರೋಧ ಮಾಡಬೇಕಾದ್ರೆ ನೀವೇನು ಅಪಕಾರ ಮಾಡಿಲ್ಲ, ಅವನು ಉಪಕಾರ ಮಾಡಿಲ್ಲ. ಅವನ ಪಕ್ಷ ಹಿಡಿಬೇಕಾದ್ರೆ ಅವನು ಉಪಕಾರ ಮಾಡಿದ್ರು.